ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಈ ಕಾರ್ಯಕ್ರಮ ಇನ್ನು ಮುಂದೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಐದು ದಿನ ವಾರದಲ್ಲಿ ಐದು ದಿನ ಅಂತೂ ಕಂಟಿನ್ಯೂ ಇರುತ್ತೆ ಐದು ದಿನ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ನಾನಂತೂ ಬರ್ತೇನೆ ನಿಮ್ಮ ಸಮಸ್ಯೆಗಳನ್ನು ಅಥವಾ ನಿಮ್ಮ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಕರೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರೈಟ್ ತಾನೆ ಓಕೆ ಗೊತ್ತಾಯಿತು ಸೊ ಇವತ್ತು ರಾಶಿಗಳ ಬಗ್ಗೆ ಮಾತಾಡಿದೆ ಲಗ್ನಗಳ ಬಗ್ಗೆ ಮಾತಾಡಿದೆ ಸೊ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತಲೂ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂತದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಶ್ರೀ ಇತಿ ನಿಮ್ಮ ಶ್ರೀ ವಿಜಯರಾಜ್ ಧನ್ಯವಾದಗಳು ಓಕೆ ಸೊ ಬಂದುಬೇಡ ಸೊ ವಿಶೇಷವಾಗಿ ತುಲಾ ಲಗ್ನದ ಬಗ್ಗೆ ಮಾತಾಡಿದರೆ ಐಟಾ ತುಲಾ ಲಗ್ನ ಇನ್ನೂ ಸ್ವಲ್ಪ ಲಗ್ನದ ಬಗ್ಗೆ ನಿಮಗೆ ವಿಷಯಗಳನ್ನು ತಿಳಿಸ್ಕೊಟ್ಟು ವೃಶ್ಚಿಕ ಲಗ್ನಕ್ಕೆ ಹೋಗಬೇಡ ಅದೇ ರೀತಿ ಇವತ್ತು ಸ್ವಲ್ಪ ವಾಸ್ತು ಬಗ್ಗೆ ಅಲ್ವಾ ವಾಸ್ತುವಿನಲ್ಲಿ ಆ್ಯಕ್ಚುಲಿ ವಾಸ್ತು ಹೇಗಪ್ಪ ಕೆಲಸ ಮಾಡುತ್ತೆ ನಮಗೆ ಗ್ರೋತ್ ಆಗಬೇಕು ನಮಗೆ ಸೊ ನಾವೇನು ಮಾಡಬೇಕಲ್ವ ನಾವೇನು ಗ್ರೋತಿಗೆ ಬೇಕಾಗಿ ನಾವೇನು ಮಾಡಬೇಕು ಸೊ ಇದು ವಿಚಾರ ಇದರ ವಿಚಾರವಾಗಿ ಸ್ವಲ್ಪ ಮಾತಾಡ್ತೀನಿ ಕಾರ್ಯಕ್ರಮದ ಕೊನೆಯಲ್ಲಿ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸೊ ಅದಕ್ಕೋಸ್ಕರ ಯಾರು ಕೂಡ ಟಿವಿ ಬಿಟ್ಟು ಆಚೆ ಈಚೆ ಹೋಗಬೇಡ ಅಂತ ನಾನು ಆನಂದರೆ ಯಾರಿಗೆಲ್ಲ ನಿಮಗೆ ಪರಿಚಯ ಇದೆ ಅವರಿಗೆಲ್ಲ ಹೇಳಿ ಡೈಜಿ ವರ್ಲ್ಡನ್ನು ನೋಡಲಿಕ್ಕೆ ಟಿ ವಿ ನೋಡಲಿಕ್ಕೆ ಒಂಬತ್ತು ಗಂಟೆದ ಹತ್ತು ಗಂಟೆ ಒಂದಷ್ಟು ವಿಚಾರಗಳು ನಿಮ್ಮ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಲೈಫನ್ನು ಗ್ರೋತ್ ಮಾಡಲಿಕ್ಕೆ ಬೇಕಾಗಿ ಏನೆಲ್ಲ ಟಿಪ್ಸ್ ಬೇಕು ಅದು ಗೊತ್ತಾಗುತ್ತೆ ಅಥವಾ ನಿಮ್ಮದು ಯಾವುದೋ ಒಂದು ಲಗ್ನ ಉಂಟು ಆ ಲಗ್ನದಲ್ಲಿ ಯಾವುದೋ ಒಂದು ವಿಚಾರವನ್ನು ನೀವು ಎಲ್ಲ ಒಂದು ಕಡೆ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ಹಾಗಾದರೆ ಹೇಗಪ್ಪ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ಕ್ಲೆನ್ಸಿಂಗ್ ಥಿಯರಿ ಅಂತ ಸೊ ಅದನ್ನು ಕೂಡ ಹೇಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿದೆ ಈಗ ತುಲಾ ಲಗ್ನವರ ಮದುವೆ ವಿಚಾರ ಅಂತ ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಹಲವು ಮದುವೆ ವಿಚಾರ ಸಾಮಾನ್ಯ ವ್ಯಕ್ತಿಯನ್ನು ಮ್ಯಾರೇಜ್ ಆಗ ಅಥವಾ ಅವರು ತುಂಬಾ ಸಿಂಪಲ್ ಆಗಿರಬೇಕೆಂದು ಒಂದು ವಿಚಾರ ಈಗ ಎಣಿಸ್ಕೊಳ್ಳಿ ತುಲಾ ಲಗ್ನದವರಿಗೆ ಮದುವೆ ವಿಚಾರದಲ್ಲಿ ಸಮಸ್ಯೆ ಉಂಟು ಐಟಾ ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಅವರಿಗೆ ಸಮಸ್ಯೆ ಇದೆ ತೊಂದರೆ ಇದೆ ಡಿವೋರ್ಸ್ಗೆ ಬಂದಿದೆ ಅಥವಾ ಮದುವೆನೇ ಆಗ್ತಾ ಇಲ್ಲ ಸೊ ಇಂಥ ಸಮಸ್ಯೆಗಳು ತುಲಾ ಲಗ್ನಕ್ಕೆ ಸಂಬಂಧಪಟ್ಟ ಏನಪ್ಪ ಮಾಡಬೇಕು ನಾನು ಹೇಳೋದಾದ್ರೆ ನೀವೇನು ಮಾಡಿದರೆ ನಿಮ್ಮ ಮನೆಯ ಪಕ್ಕದಲ್ಲಿರುವಂತಹ ಮನೆಯ ಸರೌಂಡಿಂಗಲ್ಲಿರುವಂತಹ ದೇವಸ್ಥಾನಕ್ಕೆ ಭೇಟಿ ಕೊಡಿ ವಾರದಲ್ಲಿ ಮೂರರಿಂದ ನಾಲ್ಕು ದಿನ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮದುವೆ ಆಗುತ್ತೆ ಮದುವೆ ಆಗುತ್ತೆ ಒಂದು ಆನಂತರ ಮದುವೆಯಲ್ಲಿ ಅಪ್ಸ್ಟಕಲ್ಸ್ ಇದೆ ಅಲ್ಲ ಯೋಗ್ಯ ವಯಸ್ಕರಿಗೆ ಅಪ್ಸ್ಟಕಲ್ಸ್ ಇದೆ ಮದುವೆ ಆಗಿದೆ ಅಪ್ಸ್ ತುಂಬಾ ಸ್ಟ್ರಗಲ್ ಬರ್ತಾ ಉಂಟು ಕಿರಿಕಿರಿ ಆಗ್ತಾ ಉಂಟು ಗೊತ್ತಿಲ್ಲ ಇಲ್ಲ ಸೊ ಈ ಒಂದು ವಿಚಾರದಲ್ಲಿ ಕೂಡ ನೀವು ನಿಮ್ಮ ಮನೆಯ ಪಕ್ಕದಲ್ಲಿರುವಂತಹ ಅಲ್ಲ ಮನೆ ಪಕ್ಕದಲ್ಲಿ ಈಗ ಎನಿಸ್ಕೊಳ್ಳಿ ನೀವು ಕಟ್ಪಾಡಿಯಲ್ಲಿದ್ದರೂ ಉಡುಪಿಗೆ ಬರ್ಬೋದು ಪರವಾಗಿಲ್ಲ ಅಲ್ವಾ ಈ ರೀತಿಯಾಗಿ ಅಲ್ವಾ ಸೊ ಆಗದಲ್ಲಿ ಹತ್ತಿರದಲ್ಲಿ ಒಳ್ಳೆ ಫೇಮಸ್ ಆದ ದೇವಸ್ಥಾನ ಯಾವುದಿದೆ ಸೊ ಅಲ್ಲಿಗೆ ನೀವು ಭೇಟಿ ಮಾಡೋದ್ರ ಮುಖಾಂತರ ನಮ್ಮ ತುಲಾ ಲಗ್ನದವರು ಮದುವೆ ವಿಚಾರದಲ್ಲಿದ್ದಂತಹ ಒಂದಷ್ಟು ಅಬ್ಸ್ಟಕಲ್ಸನ್ನು ದೂರ ಮಾಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಯಾಕಂದರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರಲ್ವಾ ಅವರು ಸಿಂಪಲ್ ಸ್ಟೇಜಲ್ಲೇನೂ ಇದ್ದೇ ಇರ್ತಾರೆ ಅಲ್ವಾ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಓಕೆ ಆ ರೀತಿ ಇರಬೇಕು ಕೂಡ ಅವರು ಆಧ್ಯಾತ್ಮದಲ್ಲಿ ಕೂಡ ಇರ್ತಾರೆ ರೈಟಾ ಅವರ ಆಧ್ಯಾತ್ಮ ಆಧ್ಯಾತ್ಮನ ಫಾಲೋ ಮಾಡ್ತಾರೆ ಹಿರಿಯರನ್ನು ಗೌರವಿಸ್ತಾರೆ ಸಿಟ್ಟು ಇರ್ತದೆ ಅದರ ಜೊತೆಗೆ ಅದು ಕೂಡ ಇರ್ತದೆ ಎಲ್ಲ ಇರ್ತದೆ ಅದರ ಜೊತೆಗೆ ನೀವೇನಾದರೂ ಈ ರೀತಿ ದೇವಸ್ಥಾನಕ್ಕೆ ಭೇಟಿ ಮಾಡೋದರ ಮುಖಾಂತರ ವಾರದಲ್ಲಿಂದು ಮೂರನಿಂದ ನಾಲ್ಕು ದಿನ ಅಲ್ವಾ ಪ್ರತಿ ಸಮಯ ಕೂಡ ದೇವಸ್ಥಾನಕ್ಕೆ ಗುರುವಿನ ಟೆಂಪಲ್ಗೆ ಆಧ್ಯಾತ್ಮ ಎಲ್ಲಿ ತುಂಬಾ ಆಗುತ್ತೆ ಅಲ್ಲಿಗೆ ಅಥವಾ ಸತ್ಸಂಗ ನಡೀತದೆ ಅಲ್ಲಿ ಅಥವಾ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊ ಪಾಲ್ಗೊಳ್ಳುವುದು ಅಂಥದ್ದನ್ನು ನೀವು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಯಾರಿಗೆಲ್ಲ ಮದುವೆ ವಿಚಾರದಲ್ಲಿ ತುಲಾ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಸಮಸ್ಯೆ ಉಂಟು ಸೊ ಅದು ನಿವಾರಣೆ ಆಗುತ್ತೆ ಪಕ್ಕಾ ನಿವಾರಣೆ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ ಒಂದು ವೇಳೆ ಮದ್ವೆ ಆಗಿಲ್ಲ ಡಿಲೇ ಆಗ್ತಾವು ಸೊ ಈ ಹೇಳಿದ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಆಗ ನೋಡಿ ಆಗ ಮತ್ತೆ ಮದ್ವೆ ಆಗುತ್ತೆ ಓಕೆ ತೊಂದ್ರೆ ಇಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಕರೆಲಿದ್ದಾರೆ ಜಸ್ಟ್ ಮಾತಾಡ್ಬೇಣ ಓಕೆ ನನ್ನ ಮಗ ಗಣೇಶನ್ ಬಗ್ಗೆ ಹೇಳಿ ಓಕೆ ಅವ್ನ ಹೆಸರು ಅವ್ನು ಹುಟ್ಟಿದ್ ದಿನ ಕೇಳಿಮ್ಮ ಹದ್ನೈದು ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಹ್ಮ್ ರಾತ್ರಿ ಒಂದು ಹನ್ನೊಂದು ಸರ್ ರಾತ್ರಿ ಒಂದು ಗಂಟೆ ಹನ್ನೊಂದು ನಿಮಿಷ

ಅವನಿಗೇನು ಕೆಲಸ ಜಾಸ್ತಿ ಏನೋ ಆಗ್ತದೆ ಒಂದ್ ಸ್ಯಾಲ್ರಿ ಅಂತ ಇಲ್ಲ ಸರ್ ಮತ್ತೆ ಬೇರೆ ಜಾಬ್ ಟ್ರೈ ಮಾಡ್ತಾರೆ ಸರ್ ಒಂದು ಜಾಬ್ ಆಗ್ತಿಲ್ಲ ಸರ್ ಎಂತ ಮಾಡುದು ಅಂತ ಗೊತ್ತಾಗ್ತಿಲ್ಲ ಸರ್ ಹೆಲ್ತ್ ನೀವ್ ಏನ್ ಆರೋಗ್ಯದಲ್ಲಿ ಬಾರಿ ಬಾರಿ ಸಮಸ್ಯೆ ಬರ್ತಾ ಉಂಟು ಏನು ಬರ್ತದ ಆರೋಗ್ಯದಲ್ಲಿ ಸಮಸ್ಯೆ ಅಲ್ಲ ಇದೆ ಜ್ವರ ಯಾವಾಗ ಜ್ವರದ ಜ್ವರ ಸರ್ ಬರೋದು ಯಾವಾಗ್ಲೂ ಬರ್ತದ ಜ್ವರ ಹೌದು ಯಾವಾಗ್ಲೂ ಅಂದ್ರೆ ಒಂದು ತಿಂಗಳಿಗೆ ಒಂದ್ಸಲ ಹೀಗೆಲ್ಲ ಜ್ವರ ಬಂದೇ ಬರುತ್ತೆ ಸರ್ ಓಹೋ ಇದು ಯಾವಾಗದಿಂದ ಉಂಟು ಅದೀಗ ಅಂತ ಹೇಳಿದ್ರೆ ಅವನಿಗೆ ಮೊದ್ಲ ಅಷ್ಟೇನಿಲ್ಲ ಸರ್ ಈಗ ಒಂದ್ ಎರಡ್ ಮೂರ್ ತಿಂಗಳ ಹವಾಮಾನಕ್ಕೂ ಎಂತ ಗೊತ್ತಿಲ್ಲ ಸರ್ ಜ್ವರ ಬರ್ತದೆ ಒಂದ್ ಎರಡ್ ಮೂರ್ ದಿನ ಇರುತ್ತೆ ಮತ್ತೆ ಅದು ಔಷಧ ತಕ್ಷಣ ಗುಣ ಆಗತ್ತೆ ಇದ್ದೇ ಇತ್ತು ಸರ್ ಆಯ್ತಮ್ಮ ಅವನಿಗೆ ತೊಗರ್ ಬೆಳೆಯಿಂದ ಪ್ರತಿದಿನ ನಿವಳಿ ಪ್ರಯತ್ನ ಮಾಡ್ತಾ ರೈಟಾ ತೊಗರ್ಬೇಳೆ ಬೆಳೆಯಿಂದ ಪ್ರತಿದಿನ ನಿವಾಸಿಸಿ ಅದು ತುಂಬ ಚೆನ್ನಾಗಿ ವರ್ಕ್ ಯಾಕಂದರೆ ಈ ಜಾತಕ ಏನು ಈ ಜಾತಕ ಧನುರ್ ಲಗ್ನ ಜಾತಕ ಬಟ್ ಧನುರ್ ಲಗ್ನ ಬರ ಮೂರು ಡಿಗ್ರಿಯಲ್ಲಿ ಹೋಗಿದೆ ಅದಕ್ಕೋಸ್ಕರ ವೃಶ್ಚಿಕ ಲಗ್ನದ ಎಫೆಕ್ಟನ್ನು ಕೊಡ್ತಾ ಇದೆಯಂತ ನೋಡಬೇಕಾಗುತ್ತೆ ನನಗೆ ಅಷ್ಟು ಸಮಯ ಇಲ್ಲ ಇಲ್ಲಿ ನೋಡುವಂಥದ್ದು ಆನಂತರ ಡಿಸಿಷನ್ ತೊಗೊಳ್ಬೇಕಾಗುತ್ತೆ ಅದಕ್ಕೆ ಏನು ಪರಿಹಾರ ಕೊಡಬೇಕಂತ ಇದು ವಿಚಾರ ಆದರೆ ಸದ್ಯದ ಮಟ್ಟಿಗೆ ಜ್ವರ ಬರ್ತಾ ಉಂಟೆ ಪಿತ್ತ ಅಂದರೆ ಪಿತ್ತ ಇಂಬ್ಯಾಲೆನ್ಸ್ ಆಗಿರ್ತದೆ ಅಂದ ಇಂಡಿಕೇಷನಮ್ಮ ಅದಕ್ಕೋಸ್ಕರ ಅವನಿಗೆ ತೊಗೋರು ಬೆಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗೆದಾಗ ಅಥವಾ ಮಂಗಳವಾರ ಮಂಗಳವಾರ ದಿವಸ ಒಂಬೈನೂರ ಒಂಬೈನೂರು ಗ್ರಾಮ್ ತೊಗರು ಬೆಳೆಯನ್ನು ಇವನ ಕೈಯಿಂದ ದಾನ ಮಾಡಿಸಿದಾಗ ಜ್ವರ ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಪ್ರತಿದಿನ ಸರಿ ನೀರು ಕುಡಿಲಿಕ್ಕೆ ಹೇಳಬೇಕಮ್ಮ ಬೆಳಗಿನ ಹೊತ್ತು ಬೆಳಗಿನ ಹೊತ್ತು ಮುಖ ತೊಳಿಯದೆ ನೀರು ಕುಡಿಲಿಕ್ಕೆ ಹೇಳಬೇಕಮ್ಮ ಇದನ್ನು ಮಾಡಿದ್ರು ಕೂಡ ಬಹಳ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಬಂದೇ ಬರುತ್ತಮ್ಮ ಆನಂತರ ಒಂದು ವಿಚಾರ ಹೇಳ್ತೇನೆ ಒಂದು ವೇಳೆ ಧನುರ್ ಲಗ್ನೇ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾವಂದರೆ ಕೆಲಸ ಕೆಲಸಕ್ಕೇನು ಸಮಸ್ಯೆ ಇಲ್ಲ ಅಂತ ಉಂಟು ಬಟ್ ಅಲ್ಲಿ ವೃಶ್ಚಿಕ ರಾಶಿ ಕೆಲಸ ಮಾಡ್ತಾರೆ ಪ್ರಾಬ್ಲಮ್ ಆಗ್ಬೋದಮ್ಮ ಸೊ ಅದಕ್ಕೋಸ್ಕರ ಯಾವತ್ತಾದ್ರೂ ಪರ್ಸನಲ್ಲಿ ಬಂದು ಒಮ್ಮೆ ಭೇಟಿ ಮಾಡಿ ಜಾತಕವನ್ನು ತೋರಿಸಿ ನಾನು ನಿಮಗೆ ಇದರ ವಿಚಾರಗಳನ್ನು ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಮಾಡ್ತಾ ಧನ್ಯವಾದಗಳು ರೈಟ್ ಎಸ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಕೆಲವೊಮ್ಮೆ ಲಗ್ನ ಆಚೆ ಈಚೆ ಇದ್ದಾಗ ಅಥವಾ ಅದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ತುಂಬ ಸುಲಭ ಅಲ್ಲ ಸ್ವಲ್ಪ ಅದನ್ನು ಅಲ್ವಾ ಕೆಲವು ಪ್ರಿಡಿಕ್ಷನ್ ಮಾಡಿ ತೋರಿಸಬೇಕಾಗುತ್ತೆ ಈ ರೀತಿ ಉಂಟಾ ಈ ರೀತಿ ಅಂತ ಆಗ ಹೋಗಿ ಅದಕ್ಕೆ ಪರಿಹಾರ ಮಾಡಿದಾಗ ಅದು ಆಗಿ ಕೆಲಸ ಅಂತೂ ಮಾಡಿ ಮಾಡೋದು ರೈಟ್ ಗೊತ್ತಾಯ್ತು ಈಗ ನಮ್ಮ ತುಲಾ ಲಗ್ನದವರಿಗೆ ಮದುವೆ ವಿಚಾರ ಅಂತ ಖಂಡಿತ ಹೇಳಿದೆ ನಿಮಗೆ ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಈಗ ವಿಷಯ ವಿಶೇಷವಾಗಿ ಈ ತುಲಾ ಲಗ್ನದವ್ರಿಗೆ ನಾನು ಹೇಳ್ತೇನೆ ನಿಮಗೆ ಮೊದಲೇ ಹೇಳಿದ್ದೇನೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸೀರೀಸ್ ತುಂಬ ಚೆನ್ನಾಗಿರಲ್ಲ ತುಂಬಾ ನೀವು ಕಷ್ಟಪಡ್ತೀರ ಇರಿಟೇಷನ್ ಅದಕ್ಕೆ ಕಿರಿಗಿರಿ ಆಗುತ್ತೆ ಅಂತ ಬಟ್ ನಿಮಗೆ ಮುಂದಿನ ದಿನಗಳಲ್ಲಿ ಕೂಡ ಅದು ರಿಪೀಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಅದಕ್ಕೋಸ್ಕರ ನೀವೇನು ಗೊತ್ತಾ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ತಾಯಿಗೆ ಕಾಲುನೋವಿನ ಸಮಸ್ಯೆ ಇದ್ದಿರ್ಬೋದು ತಾಯಿಗೆ ಸೊ ತಾಯಿಯನ್ನು ನೀವೇನು ಮಾಡಬೇಕು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಒಂದನೇ ವಿಚಾರ ಎರಡನೇ ವಿಚಾರ ಏನಂದರೆ ಯಾರಾದರೂ ಲೇಬರ್ ವರ್ಗ ಸೇವಕರು ಅಲ್ವಾ ತುಂಬ ಬಡವರು ಅನಾಥರು ಅವರಿಗೆ ನೀವು ಫೀಡ್ ಮಾಡಿಸಬೇಕು ಫುಡ್ಡನ್ನು ಓಕೆ ಅದು ಕೂಡ ವಿಶೇಷ ರೀತಿಯಲ್ಲಿ ಅಕ್ಕಿಯಿಂದ ಅನ್ನದಿಂದ ಅವರಿಗೆ ಫೀಡ್ ಮಾಡಿಸಬೇಕು ವಿಶೇಷವಾಗಿ ಫೀಡ್ ಮಾಡಿಸಬೇಕು ಇದನ್ನು ನೀವು ಮಾಡಿಸಿದ್ರೆ ಏನಾಗೆ ನಿಮಗೆ ವಿಶೇಷ ರೀತಿಯಲ್ಲಿ ಅದೇನು ಕುಟುಂಬದಲ್ಲಿ ಅಥವಾ ಕುಟುಂಬ ಜೀವನದಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ನ ಮನೆಯಲ್ಲಿ ಅದು ಇನ್ಸಲ್ಟ್ ಆಗಬೇಕು ಇರಿಟೇಷನ್ ಆಗಬೇಕು ಅದು ಆಗೋಲ್ಲ ನಿಮಗೆ ಆಗ ನಿಮಗೆ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ಅಚಾನಕ್ಕಾಗಿ ಬರುವಂಥದ್ದೇನುಂಟು ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ನಮ್ಮ ಲಗ್ನದವರಿಗೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ ನಿಮ್ಮ ಸ್ಯಾಲ್ರಿಯಿಂದ ಸ್ವಲ್ಪ ಹಣವನ್ನು ತೆಗೆದಿಡಿ ಅದರಲ್ಲಿ ನಿಮ್ಮ ಅನಾಥಾಶ್ರಮಕ್ಕೆ ಹೋಗಿ ಅಥವಾ ಯಾರಾದರೂ ಪಾಪದವರು ಇದ್ದಾರೆ ಇದ್ದಾರೆ ಲೇಬರ್ ವರ್ಕ್ ಇದ್ದಾರೆ ಲೇಬರ್ ವರ್ಕ್ ಮಾಡುವವರಿದ್ದಾರೆ ಅವ್ರಿಗೆ ಏನಾದರೂ ನಿಮ್ಮ ಕೈಯಿಂದ ಫೀಡ್ ಮಾಡಿಸಿ ಅಂತ ಹೇಳ್ತೇನೆ ವಾರದಲ್ಲಿ ಒಂದು ದಿನ ಅಥವಾ ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು ದಿನ ಆದರೂ ಕೂಡ ಇದನ್ನು ನೀವು ಮಾಡಿದಾಗ ನಿಮಗೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಅಪ್ಸ್ಟಕಲ್ಸ್ ಏನು ಬರಬೇಕು ಅಂದರೆ ತುಂಬಾ ತೊಂದರೆಗಳು ಅಚಾನಕ್ ಅಪ್ ಆ್ಯಂಡ್ ಡೌನ್ಸ್ ಬರಬೇಕು ಅದು ಬರಲ್ಲ ಮತ್ತೆ ಆ ಇನ್ಸಲ್ಟ್ ಆಗಬೇಕು ಅದು ಆಗಲ್ಲ ಮತ್ತೆ ಹಣಕಾಸಿನ ಏನು ಸಮಸ್ಯೆ ಉಂಟು ಅದು ನಿವಾರಣೆ ಆಗುತ್ತೆ ಆನಂತರ ಯಾರಿಗಾದರೂ ಹಣ ಕೊಟ್ಟಿದ್ದೀರಿ ಸಿಕ್ಕಾಕೊಂಡಿದ್ದೀರಿ ಅಂದಾಗ ಆ ಹಣಕಾಸು ಕೂಡ ನಿಮ್ಮ ಪಾಲಿಗೆ ಬರುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿದ ವರ್ಕ್ ಆಗುವಂಥ ಬಹಳ ಫೇವರಬಲ್ ಆಗಿದು ವರ್ಕ್ ಆಗಲಿಕ್ಕೆ ಶುರು ಅಂತ ಆಗುತ್ತೆ ಓಕೆ ನಾ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ತುಂಬಾ ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಆನಂತರ ವಿಶೇಷ ರೀತಿಯಲ್ಲಿ ನಿಮಗೆ ಕಾರ್ಯಕ್ಷೇತ್ರ ನಿಮ್ಮ ಕಾರ್ಯಕ್ಷೇತ್ರ ಎಲ್ಲೂ ಪ್ರಾಬ್ಲಮ್ ಆಯಿತು ಅಂತ ಇಟ್ಕೊಳ್ಳೋಣ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇದೆ ಕೆಲಸನೇ ಸಿಗ್ತಾ ಇಲ್ಲ ಕೆಲಸದಲ್ಲಿ ಪ್ರಮೋಷನ್ ಆಗ್ತಾ ಇಲ್ಲ ಅಥವಾ ಇಲ್ಲಿ ಭಾಗ್ಯನೇ ಇಲ್ಲ ಒಂದೇ ರೀತಿ ಕೆಲಸ ಮಾಡ್ತಾ ಇದ್ದೇವೆ ತುಲಾಲಗ್ನದವ್ರಿಗೆ ಹೇಳ್ತಾ ಇದ್ದೀನಿ ಸೊ ಒಂದು ವೇಳೆ ಇಂತಹ ಒಂದು ಪೊಸಿಷನ್ ಉಂಟು ಇಂಥ ಒಂದು ಪರಿಸ್ಥಿತಿ ಉಂಟು ಅಂತ ಇಟ್ಕೊಳ್ಳೋಣ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿದೆ ಅಂತ ಇಟ್ಕೊಳ್ಳೋಣ ಸೊ ಈ ಮೂಮೆಂಟಲ್ಲಿ ನೀವೇನು ಮಾಡಬೇಕಾಗುತ್ತೆ ಈ ಮೂಮೆಂಟಲ್ಲಿ ಕೂಡ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಒಂದು ನಂಬಿಕೆಯನ್ನು ಫಾಲೋ ಮಾಡಬೇಕಾಗುತ್ತೆ ತುಂಬ ನಂಬಿಕೆಯನ್ನು ಇಟ್ಕೊಳ್ಬೇಕಾಗುತ್ತೆ ಆನಂತರ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಯಾರಿರ್ತಾರಲ್ಲೋ ತಾಯಿ ಒಡ ಹುಟ್ಟಿದವರು ಆ್ಯಕ್ಚುಲಿ ತಾಯಿಯ ಒಡ ಹುಟ್ಟಿದವರು ನಿಮ್ಮಿಂದ ದೂರ ಇರಲಿಕ್ಕೆ ಸಾಧ್ಯತೆ ಉಂಟು ಅವ್ರ ಜೊತೆಗೆ ಕನೆಕ್ಷನ್ ಕಟ್ಟಾಗಿರಲಿಕ್ಕೆ ಸಾಧ್ಯತೆ ಉಂಟು ಅಂಥವರನ್ನು ಒಟ್ಟುಗೂಡಿಸಿ ಅಥವಾ ಅಂಥವ್ರ ಜೊತೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಅವ್ರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೂಡ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾರಿಗೆಲ್ಲ ಅವರೇ ಒಂದು ಏನು ಹೇಳ್ತಾರೆ ಒಂದು ವಿಶೇಷವಾಗಿ ಕೆಲಸದ ವಿಚಾರ ಕೆಲಸನೇ ಸಿಗ್ತಾ ಇಲ್ಲ ಮುಂದೆ ಹೋಗ್ತಾ ಇಲ್ಲ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಹೇಳಿದ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಡೆಫಿನೆಟಾಗಿ ಹಂಡ್ರೆಡ್ ಪರ್ಸೆಂಟ್ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂದವೆ ಟ್ರೈ ಮಾಡಿ ನೋಡಿದೆ ಅಂತ ಹೇಳಿದೆ ಯಾವ ರೀತಿ ಕೆಲಸ ಮಾಡ್ತಾ ಅದು ಓಕೆನಾ ಸೊ ಈ ರೀತಿಯಾಗಿ ಇದು ತುಲಾ ಲಗ್ನ ಕೆಲಸ ಅಂತೂ ಮಾಡಿವೆ ತುಲಾ ತುಲಾಲಗ್ನದವ್ರಿಗೆ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಮನೆ ಮಾಡೋ ವಿಚಾರ ಸಮಸ್ಯೆ ಉಂಟು ಮನೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಮನೆಯ ವಿಚಾರ ಸಮಸ್ಯೆ ಜಾಗದ ವಿಚಾರ ಸಮಸ್ಯೆ ಮುಂದುವರ್ಲಿಕ್ಕೆ ಬಿಡ್ತಾ ಇಲ್ಲ ಹಾಗಾದ್ರೆ ನಾನು ಹೇಳ್ತೀನಿ ನಿಮಗೆ ನೀವು ಯಾರ್ದು ಸೇವೆ ಮಾಡಿ ಅಂತ ರೈಟ್ ಯಾರಾದರೂ ಯಾ ಎಲ್ಲಿ ಹಾಸ್ಪಿಟಲ್ಗೆ ಹೋಗಿ ಸೇವೆ ಮಾಡಿ ಯಾರಿಗಾದರೂ ಮೆಡಿಸಿನ್ ತೆಗೆದುಕೊಡಿ ಯಾರ್ದಾದ್ರು ಸೇವೆ ಮಾಡಲಿಕ್ಕೆ ನಿಮಗೆ ಅನುಕೂಲ ಆದರೆ ಅದನ್ನು ಮಾಡಿ ನೀವು ಕೂತ್ಕೊಂಡು ಮಾಡಿ ಸೊ ಆಗೇನಾಗುತ್ತೆ ನಿಮಗೆ ಮನೆಯ ಇದ್ದಂತಹ ಒಂದಷ್ಟು ಅಬ್ಸ್ಟಕಲ್ಸ್ ಮನೆ ಮನೆಯ ಇದ್ದಂತಹ ಒಂದಷ್ಟು ತೊಂದರೆಗಳು ಏನುಂಟು ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅದೆಲ್ಲವೂ ಕೂಡ ಡಸ್ಟ್ ಆಗಲಿ ಸ್ಟಾರ್ಟ್ ಆಗುತ್ತೆ ಮನೆ ಮಾಡೋಂಥ ಯೋಗ ಭಾಗ್ಯ ನಿಮಗೆ ಕ್ರಿಯೇಟ್ ಆಗುತ್ತೆ ಅಥವಾ ನೀವು ಅಟ್ಲೀಸ್ಟ್ ಒಂದು ಜಾಗ ವಾಹನ ಖರೀದಿ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಬಹಳ ಚೆನ್ನಾಗಿರ್ತದೆ ಇಂಡಿಕೇಶನ್ ಇದೆ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ತಂದೆ ಯಾರು ಇರ್ತಾರೆ ಅವರಿಗೆ ಎಂಡ್ ಮೂಮೆಂಟ್ ಅಲ್ಲಿ ತಂದೆ ಎಂಡ್ ಅವರಿಗೆ ಕಾಲು ನೋವಿನ ಸಮಸ್ಯೆ ಗಂಟು ನೋವಿನ ಸಮಸ್ಯೆ ಬಂದು ಅದರ ಮುಖಾಂತರ ಅವರು ಸಫರ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತಂದೆಯ ಸೇವೆಯನ್ನು ಯಾವತ್ತಿದ್ರು ಮಾಡಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ನಿಮ್ಮ ತಾಯಿಯನ್ನು ಇಟ್ಕೊಂಡಾಗ ತಾಯಿಗೆ ವಿಶೇಷವಾಗಿ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ ಅಂದರೆ ಅವರ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು ಎಂಡ್ ಮೂಮೆಂಟ್ ಅಲ್ಲಿ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರ್ತವೆ ಸೊ ಅವರನ್ನು ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತೀನಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರಿಗೆ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅದು ಕೂಡ ತುಂಬ ಚೆನ್ನಾಗಿ ವರ್ಕಂತೂ ಆಗುತ್ತೆ ನಿಮ್ಮ ಮಕ್ಕಳು ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ತಾರೆ ತುಂಬ ಚೆನ್ನಾಗಿರ್ತಾರೆ ಮಕ್ಕಳು ವಿದೇಶ ಪ್ರಯಾಣ ಮಾಡ್ತಾರೆ ಟೆಕ್ನಿಕಲಿ ನಾಲೆಜನ್ನು ತುಂಬಾ ಪಡ್ಕೊಂಡಿರ್ತಾರೆ ಅವರಿಗೆ ತುಂಬ ಕನೆಕ್ಷನ್ ಮಾಡಬೇಕಾಗುತ್ತೆ ತುಂಬ ಹೆಚ್ಚಾಗಿ ಸಾಮಾಜಿಕ ಸಮಾಜದಲ್ಲಿ ಹೆಚ್ಚಾಗಿ ಗುರುತಿಸಿಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆನಂತರ ಟೆಕ್ನಿಕಲ್ ಮೈಂಡನ್ನು ಇಟ್ಕೊಂಡು ಟೆಕ್ನಿಕಲಲ್ಲಿ ಹೋಗುವಂಥ ಸಾಧ್ಯ ತೀರಾ ಜಾಸ್ತಿ ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ತಾರೆ ಒಂದಕ್ಕಿಂತ ಹೆಚ್ಚು ವಿದ್ಯೆಗಳನ್ನು ಕಲಿತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ಅದು ಸಕ್ಸಸ್ ಆಗುತ್ತೆ ಆನಂತರ ಅವರು ಹೆಚ್ಚಾಗಿ ವಿದೇಶ ವಿದೇಶದಲ್ಲಿ ಹೋಗು ವಿದೇಶಕ್ಕೆ ಹೋಗುವಂಥದ್ದು ಅಲ್ಲಿ ನೆಲೆಸುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಹಳ ಚೆನ್ನಾಗಿದೆ ವರ್ಕ್ ಅಂತೂ ಆಗಿ ಓಕೆನಾ ರೈಟ್ ಸೊ ಇದೆಲ್ಲ ಒಂದು ಟೆಕ್ನಿಕಲ್ ಲೆವೆಲಲ್ಲೆಲ್ಲ ಕೆಲಸ ಮಾಡುವಂಥದ್ದು ಲಗ್ನದವರು ಇದನ್ನೆಲ್ಲ ನೀವು ಹೊರಗೆ ಹಚ್ಚಿ ನೋಡ್ಬೋದು ಅಂತ ಹೇಳಿದರೆ ನಾನು ಏನೆಲ್ಲ ಪ್ರೆಡಿಕ್ಷನ್ ಮೊನ್ನೆಯಿಂದ ಮಾಡ್ತಾ ಇದ್ದೀನಿ ಅದೆಲ್ಲವೂ ಕೂಡ ಉಂಟ ಇಲ್ವ ಅಂತ ನೋಡಿಕೊಂಡು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಸಾಕಷ್ಟು ನಿಮಗೆ ಈಗ ಈಗ ಇನ್ನೊಂದು ವಿಚಾರ ಈಗ ನಿಮಗೆ ಎಣಿಸ್ಕೊಳ್ಳಿ ಹಣಕಾಸು ಓಕೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇದೆ ಹಣಕಾಸು ಬರ್ತಾ ಇಲ್ಲ ಹಣಕಾಸು ಸಾಕಾಗ್ತಾ ಇಲ್ಲ ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲ ನಾನು ನಿಮಗೆ ಹೇಳ್ತೇನೆ ಏನಂದರೆ ನೀವು ಏನು ಮಾಡಿ ಅಂದರೆ ನಿಮ್ಮ ಹೆಸರಿನಲ್ಲಿ ಮನೆ ಕಟ್ಟಿ ಅಥವಾ ನಿಮ್ಮ ಹೆಸರಿನಲ್ಲೊಂದು ಜಾಗ ರಿಜಿಸ್ಟ್ರೇಷನ್ ಮಾಡಿ ರೈಟಾ ಆನಂತರ ಹಣಕಾಸು ಬರುತ್ತೆ ನಿಮಗೆ ಪರವಾಗಿಲ್ಲ ಎಲ್ಲಿವರೆಗೆ ಮನೆ ಇಲ್ಲ ಜಾಗ ಇಲ್ಲ ವಾಹನವೂ ಇಲ್ಲ ಏನೂ ಇಲ್ಲ ಬಾಡಿಗೆ ಮನೆಯಲ್ಲಿ ಇದ್ದೀರಂದಾಗ ಹಣಕಾಸಿನ ವಿಚಾರ ನಿಜವಾಗಿಯೂ ಸಮಸ್ಯೆ ಆಗ್ಬೋದು ನಿಮಗೆ ವಿಷಯ ಬೇರೆ ಓಕೆನಾ ಒಂದು ವೇಳೆ ನೀವು ಮನೆ ಕಟ್ಟಿದ್ರಿ ಆ ಮನೆ ನಿಮ್ಮ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಉಂಟು ಅಥವಾ ನಿಮ್ಮ ಒಂದು ಜಾಗ ಉಂಟು ನಿಮ್ಮ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಇಟ್ಕೊಳ್ಳೋಣ ಆಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಅಪ್ಸಕಲ್ಸ್ ದೂರ ಆಗಲಿ ಸ್ಟಾರ್ಟ್ ಆಗುತ್ತೆ ನೀವು ಗೆಲ್ತೀರಾ ಅನ್ ಖಂಡಿತ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಥವಾ ತುಲಾ ಲಗ್ನದವ್ರು ನೋಡ್ಕೊಳ್ಳಿ ಯಾವಾಗ ನೀವು ಮನೆ ಮಾಡಿದ್ದೀರಾ ಯಾವಾಗ ನೀವು ಜಾಗ ಖರೀದಿ ಆ ನಂತರನೇ ನಿಮ್ಮ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆ ನಂತರ ವಿಶೇಷವಾಗಿ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಹಣಕಾಸು ನಿಮ್ಮ ಕೈಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಓಕೆ ನೋಡಿ ಇವರಿಗೆ ಮನೆ ವಿಚಾರ ಕಟ್ಟಲಿಕ್ಕೆ ಅಲ್ವಾ ಮನೆ ಕಟ್ಟಲಿಕ್ಕೆ ಡಿಲೇ ಆಗುತ್ತೆ ಬೇಗನೆ ಆಗೋಲ್ಲ ತೊಂದರೆ ಕೂಡ ಆಗುತ್ತೆ ಅಲ್ವಾ ಅಷ್ಟು ಸುಲಭ ಅಲ್ಲ ಅಪ್ಸ್ಟಕಲ್ಸ್ ತುಂಬ ಜಾಸ್ತಿ ಅಡೆತಡೆಗಳು ತೀರಾ ಜಾಸ್ತಿ ಅದೆಲ್ಲ ಬಂದೇ ಬರ್ತವೆ ಅದನ್ನು ಮೆಟ್ಟಿ ನಿಂತು ನೀವೇನಾದರೂ ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಅದನ್ನೆಲ್ಲ ಮೆಟ್ಟಿ ನಿಂತು ನೀವೇನೋ ಎಲ್ಲೋ ಒಂದು ಕಡೆ ಜಾಗ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ನಿಮ್ಮ ಹೆಸರಿನಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಸು ಮಚ್ ಬೆಟರ್ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಯ ಸಮಸ್ಯೆಗಳು ನಿಮ್ಮನ್ನು ಕಾಡುವುದು ದೂರ ಆಗುತ್ತೆ ಓಕೆನಾ ಹಾಂ ಇನ್ನೂ ವಿಚಾರ ಅಂದರೆ ನಿಮಗೆ ಎಲ್ಲೊಂದು ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು ಅಂದರೆ ಆರೋಗ್ಯದ ವಿಚಾರ ಆರೋಗ್ಯದ ವಿಚಾರ ಸಮಸ್ಯೆ ಉಂಟು ಆರೋಗ್ಯದ ಬಾರಿ ಬಾರಿಗೂ ತೊಂದರೆ ಕೊಡ್ತಾ ಉಂಟು ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಸರಿಯಾಗುವುದಿಲ್ಲ ಸೊ ಈ ಸಂದರ್ಭದಲ್ಲಿ ನೀವು ಪ್ಲಾ ನಮ್ಮ ಒಂದು ಪ್ಲಾನೆಟರಿ ಪೊಸಿಷನ್ಗೆ ಸಂಬಂಧ ಅಥವಾ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ನೀವೇನು ಮಾಡಿಕೊಳ್ಬೇಕು ನಾನು ಇಷ್ಟೇ ಹೇಳ್ತೇನೆ ನಿಮಗೆ ನಿಮ್ಮ ಕುಟುಂಬದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸುವಂಥ ವ್ಯಕ್ತಿಗಳು ಅಥವಾ ಆರೋಗ್ಯದ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸುವಂಥ ನಿಮ್ಮ ಕುಟುಂಬದಲ್ಲಿರ್ತಾರೆ ಹೊರಗಿನವರೆಲ್ಲ ನಿಮ್ಮ ಕುಟುಂಬದ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವರ ಸೇವೆ ಮಾಡಿ ಅವರಿಗೆ ಹಣಕಾಸು ಕೊಡಿ ಅವ್ರ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ನಿಮ್ಮ ಕುಟುಂಬದವ್ರ ಜೊತೆಗೆ ನಿಮ್ಮ ಒಂದು ಸಂಬಂಧಗಳನ್ನು ತುಂಬ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರಲ್ಲೂ ಕೂಡ ಸಫರಾದವರು ಯಾರಿದ್ದಾರೆ ತುಂಬಾ ಯಾರಿಗೋ ಇನ್ಸಲ್ಟ್ ಆಗುತ್ತೆ ಯಾರೋ ಇನ್ಸಲ್ಟ್ ಮಾಡ್ತಾರೆ ಬಾರಿ ಬಾರಿಗೆ ಅವ್ರನ್ನ ಕೆಳಗಾಕ್ಲಿಕ್ಕೆ ನೋಡ್ತಾರೆ ಅಂಥ ವ್ಯಕ್ತಿಗಳು ಅಥವಾ ಅವ್ರಿಗೆ ಏನೊಂದು ಕಡೆ ಆರೋಗ್ಯದ ಸಮಸ್ಯೆ ಉಂಟು ಅದು ಡೆಪ್ ಲೆವೆಲಲ್ಲಿ ಉಂಟು ಔಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದರಲ್ಲಿ ನೆರಳೆ ಅಂತಹ ವ್ಯಕ್ತಿಗಳು ನಿಮ್ಮ ಕುಟುಂಬದಲ್ಲಿ ಇರ್ತಾರೆ ಔಟ್ ಮಾಡಿ ಅವರಿಗೆ ಸಹಾಯ ಮಾಡಿ ಅಂತ ಹೇಳ್ತೇನೆ ಹೆಲ್ಪ್ ಮಾಡಿ ಅವರ ಸೇವೆ ಮಾಡಿ ಅವರಿಗೆ ಹಣಕಾಸನ್ನು ಕೊಡಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಿಸಿ ಈಗ ನಮ್ಮ ತುಲಾ ಲಗ್ನದವರಿಗೆ ಆರೋಗ್ಯದ ವಿಚಾರದಲ್ಲಿ ಬಂದಂತ ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಆಗ ಅವ್ರು ಗೆಲ್ತಾರೆ ನೀವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರೈ ಓ ಇದು ವಿಚಾರ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಟ್ರೈ ಮಾಡಿ ನೋಡಿ ಯಾವ ರೀತಿ ಕೆಲಸ ಮಾಡಿದೆ ಓಕೆ ನಾವು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ನಮಸ್ತೆ ನಮಸ್ತೆ

ಅಲ್ಲಮ್ಮ ಈಗ ಅರವತ್ತಾಗ್ತಾ ಉಂಟಮ್ಮ ನೋವು ಒಂದು ಬರ್ತದಲ್ಲಮ್ಮ ನಾರ್ಮಲ್ ಆಗಿ ತುಂಬಾ ಅದು ಶನಿದಶ ನಡೀತಾ ಉಂಟಮ್ಮ ಅದಕ್ಕೆ ಬಂದೇ ಬರುತ್ತೆ ನಿಮಗೆ ರೈಟಾ ಅದು ನಿಮ್ಮ ಮನೆಯ ನೈಋತ್ಯದ ಭಾಗದ ಸಮಸ್ಯೆ ಅಮ್ಮ ಅದು ಅದಕ್ಕೋಸ್ಕರ ನೋವು ಬರ್ತಾ ನಾನು ಹೇಳಿದೆ ನೈಋತ್ಯ ಭಾಗದಲ್ಲಿ ಬ್ಲೂ ಕಲರ್ ಮ್ಯಾಟ್ ಅನ್ನು ಹಾಕಿ ಬಿಡಿ ಅಂತ ರೈಟ್ ನೈಋತ್ಯದ ಭಾಗ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಬ್ಲೂ ಕಲರ್ ಮ್ಯಾಟ್ ಒಂದು ಬ್ಲೂ ಕಲರ್ ನೀಲಿ ಬಣ್ಣದ ಒಂದು ಮ್ಯಾಟನ್ನು ಹಾಕಿ ಅಮ್ಮ ಸದ್ಯದ ಮಟ್ಟಿಗೆ ಓಕೆನಾ ಅಷ್ಟಂತೂ ಮಾಡಿ ಬಾಕಿ ಈ ಜಾತಕದಲ್ಲಿ ಏನಾಗುತ್ತೆ ನಿಮಗೆ ಅದು ಶನಿ ಶನಿದಶೆ ನಡೀತು ಉಂಟಮ್ಮ ಶನಿದ್ರೆ ಶ್ರವಣ ನಕ್ಷತ್ರ ನಕ್ಷತ್ರಾಧಿಪತಿ ಯಾರು ನಕ್ಷತ್ರಾಧಿಪತಿ ಬಂದು ಚಂದ್ರ ಚಂದ್ರನ ಕಂಟೆಂಟ್ ಸರಿ ಇಲ್ಲ ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡ್ತಾನಮ್ಮ ಶನಿದಶೆಗೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕು ಆದಷ್ಟು ಸಾಧ್ಯ ಆದರೆ ಈಶ್ವರನ ಟೆಂಪಲ್ಗೆ ಹೋಗಿಮ್ಮ ಈಶ್ವರನ ಟೆಂಪಲ್ ಇದು ಈಗ ಇವತ್ತು ಸೋಮವಾರ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಬನ್ನಿಮ್ಮ ಅಲ್ಲಿ ನಿಮ್ಮ ತಲೆ ನಿವಾರಿಸ್ ಎಳ್ಳೆಣ್ಣೆಯನ್ನು ಹಾಕಿ ಬನ್ನಿ ಇದನ್ನು ಪ್ರತಿ ಸೋಮವಾರ ಸೋಮವಾರ ಫಾಲೋ ಮಾಡ್ತಾ ಹೋಗಿಮ್ಮ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿಮ್ಮ ಇನ್ನೂ ಇನ್ನೂ ಬೇಕಾದರೆ ಏನು ಮಾಡ್ಬೋದು ನೀವು ಇನ್ನೂ ಇನ್ನೇನ್ ಬೇಡ ಇಷ್ಟು ಮಾಡಿದ್ರೇನೆ ಸಾಕು ನಿಮ್ಗೆ ಹಲವಾರು ರೀತಿಯ ಒಂದು ಒಂದು ಏನ್ ಹೇಳ್ತಾರೆ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ತುಂಬಾ ಚೆನ್ನಾಗಿರ್ತಾರೆ ಜಾತಕ ನೋಡಿದಾಗ ಅದು ಏನಮ್ಮ ಅಲ್ಲಮ್ಮ ನಾನು ನಾನು ಹೇಳಲಿಕ್ಕೆ ಹೋದರೆ ತುಂಬ ಉಂಟಮ್ಮ ಅದರಲ್ಲಿ ನಾನು ಬರೆಯೋ ಒಂದು ನಿಮ್ಮ ಒಂದು ಆ ಒಂದು ಕಾಲು ನೋವಿನ ವಿಚಾರದಲ್ಲಿ ಮಾತ್ರ ಮಾತಾಡಿದ್ದೀನಿ ತಾಯಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗಲಿತಾಯಿ ರೈಟಾ ಓಕೆನಾ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ನಾನೀಗ ಕಥೆ ಹೇಳಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ತಾನೆ ನನಗೆ ಗೊತ್ತಿದೆ ಜಾತಗೆ ಏನುಂಟಂತ ರೈಟಾ ಇದು ವಿಷಯ ಬೇರೆ ಓಕೆನಾ ನಾನು ಆನ್ಲೈನಲ್ಲಿದ್ದೀನಲ್ವ ಎಲ್ಲ ಹೇಳೋಕ್ಕಾಗಲ್ಲ ಓಕೆ ಅದಕ್ಕೋಸ್ಕರ ಮತ್ತು ಈ ವಯಸ್ಸಲ್ಲಿ ಅರವತ್ತೊಂದು ರನ್ನಿಂಗ್ ಒಂದು ಕಾಲು ನೋವು ಬರುತ್ತೆ ಮಾಮೂಲಿ ಆಗಿರ್ತದೆ ಏನಿಲ್ಲ ಯಾರಿಗೆಲ್ಲ ಕಾಲು ಉರಿ ಬರುತ್ತೆ ಪಾದ ಉರಿ ಬರುತ್ತೆ ನಿಮ್ಮ ನೈಋತ್ಯದ ಭಾಗ ಮತ್ತು ಪಶ್ಚಿಮದ ಭಾಗ ತೊಂದರೆಗೊಳಗಾಗಿರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಲ್ಲಿಂದಲೇ ಅದು ಉರಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಮೇಂಟೈನ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಅಂತ ಹೇಳ್ತೀನಿ ಈ ಮಚ್ ಬೆಟರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಫಾಲೋ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಓಕೆನಾ ಹಾಗಾದರೆ ತುಲಾ ಲಗ್ನಕ್ಕೆ ಸಂಬಂಧಪಡೆ ನಾನು ಹೇಳಿದೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ಕೂಡ ಅಲ್ವಾ ನಿಮ್ಮ ಕುಟುಂಬದಲ್ಲಿ ಏನು ಸಮಸ್ಯೆ ಬರ್ತಾ ಉಂಟು ಅಥವಾ ಯಾರಾದಂಥ ತೊಂದರೆ ಅನುಭವಿಸ್ರು ಇರ್ತಾರೆ ಅವರಿಗೆ ಸಂಬಂಧಪಟ್ಟ ಹೆಲ್ಪ್ ಮಾಡಿ ತುಂಬ ಚೆನ್ನಾಗಿದೆ ಓಕೆ

ಕಟ್ಪಾಡಿಗೆ ಬಂದು ಭೇಟಿ ಮಾಡೋದಿದ್ರು ಕೂಡ ದಯವಿಟ್ಟು ಕರೆ ಮಾಡೋದನ್ನು ಬರಬೇಡಿಪ್ಪ ಅರ್ಥ ಮಾಡ್ಕೊಳ್ಳಿ ಕರೆ ಮಾಡಿ ಬನ್ನಿ ಅಲ್ವಾ ತುಂಬ ಚೆನ್ನಾಗಿದೆ ಅಪಾಯಿಂಟ್ಮೆಂಟ್ ಪಡ್ಕೊಂಡು ಬನ್ನಿ ಕರೆ ಮಾಡಿ ಬನ್ನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ತುಲಾ ಲಗ್ನದವರಿಗೆ ಬಂದಂಥ ಒಂದಷ್ಟು ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಿವಾರಣೆ ಆಗಲಿಕ್ಕೆ ಅದೆಲ್ಲ ಏನೆಲ್ಲ ಬೇಕು ಅದೆಲ್ಲ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ನಿಮಗೆ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಸೊ ನೀವು ಕೆಲವು ಸಮಸ್ಯೆಗಳಿಂದ ಮುಕ್ತರಾಗಿ ಬಿಡ್ತೀರಾ ನೀವು ಎಂಜಾಯ್ ಮಾಡ್ತೀರಾ ವೆರಿ ಬ್ಯೂಟಿಫುಲ್ ಓಕೆ ತುಂಬ ಚೆನ್ನಾಗಿ ನೆಕ್ಸ್ಟ್ ಬಂದುಬೇಡ ವೃಷ್ಟಿ ಲಗ್ನಕ್ಕೆ ಸಂಬಂಧಪಟ್ಟಿದೆ ಓಕೆ ಲಗ್ನ ವೃಷ್ಟಿಕಗ್ನ ಲಗ್ನಕ್ಕೆ ಸಂಬಂಧಪಟ್ಟ ನಾನು ಮೊದಲೇ ಹೇಳಿದ್ದೇನೆ ವೃಷ್ಟಿಗಲ ಲೋ ತುಂಬ ಫೇವರೇಬಲ್ ಆಗೋದಿಲ್ಲ ಯಾಕಂದರೆ ನೈಸರ್ಗಿಕ ಜನ್ಮಕುಂಡಲಿಯ ಎಂಟನೇ ಮನೆಯೇ ನಿಮಗೆ ಲಗ್ನದಲ್ಲಿ ಬಂದುಬಿಟ್ಟಿದೆ ಎಂಟನೇ ಮನೆ ರಾಶಿನೇ ಲಗ್ನ ಅದಕ್ಕೋಸ್ಕರ ಅದು ಏನು ಕಥೆ ಉಂಟು ಜೀವನದಲ್ಲಿ ಯಾರಿಗಾದರೂ ಪರಿವರ್ತನೆಯನ್ನು ಕೊಡಿ ಅಂತ ಜೀವನದಲ್ಲಿ ಯಾರ್ದಾದ್ರೂ ಜೀವನವನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೀವು ಪರಿವರ್ತನೆಯೇ ಮಾಡಬೇಕು ಬೇರೆ ಏನು ಕೂಡ ಮಾಡುವ ಹಾಗಿಲ್ಲ ಅವರು ಕೆಟ್ಟವರಾಗಿರ್ತಾರೆ ಅವ್ರನ್ನ ಪರಿವರ್ತನೆ ಮಾಡಿಗ ಅಥವಾ ಅವರು ಸರಿ ಇರುವುದಿಲ್ಲ ಅವ್ರನ್ನ ಪರಿವರ್ತನೆ ಮಾಡೀಗ ಅಲ್ಲೋ ಅದು ಗೊತ್ತಿಲ್ಲ ಏನು ಮಾಡ್ತೀರ ಅಂತ ಸೊ ಅದನ್ನು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಒಂದಷ್ಟು ಅಬ್ಸ್ಟಕಲ್ಸ್ ಏನು ಉಂಟು ಒಂದಷ್ಟು ತೊಂದರೆಗಳನ್ನು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಈ ಒಂದು ಋಷಿಕ ಲಗ್ನದವ್ರು ನಾನು ಗಮನಿಸಿದ ಪ್ರಕಾರ ಒಂದು ಕಡೆ ಯಾವಾಗಲೂ ಅಳುಬುರ್ಕಿ ಅಳುಬುರ್ಕಿಯರಾಗಿರ್ತಾರೆ ಅಳ್ತಾ ಇರ್ತಾರೆ ಗಂಡಸರಾಗಲಿ ಹೆಂಗಸರಾಗಿ ಭಾಳ ಡಿಪ್ರೆಷನ್ನಲ್ಲಿ ಇರ್ತಾರೆ ಯಾವಾಗ ನೋಡಿದ್ರು ಕೂಡ ಮೆಂಟಲ್ ಟೆನ್ಷನ್ ಮಾಡ್ಕೊಂಡಿರ್ತಾರೆ ತುಂಬ ಏನೋ ಒಂಥರ ಅಲ್ವಾ ಸಮಸ್ಯೆಗಳ ಆಗರದಲ್ಲಿ ಸಿಕ್ಕಾಕೊಂಡು ಒದ್ದಾಡಿದವರಂತೆ ಇವರಂತೂ ಇದ್ದೇ ಇರ್ತಾರಪ್ಪ ಇನ್ನೊಂದು ಇವರಿಗೆ ಬರುವಂತಹ ತೊಂದರೆಗಳಂದರೆ ಮದುವೆ ಜೀವನ ಮದುವೆ ಜೀವನ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗುವಂಥದ್ದು ಆನಂತರ ಇವರಿಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಇವರ ಭೂಮಿ ವಿಚಾರ ಮನೆ ವಿಚಾರ ಈ ವಿಚಾರಗಳು ಬಹಳಷ್ಟು ಸಮಸ್ಯೆಗೆ ಒಳಗಾಗುವಂಥ ವಿಚಾರಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಯಾವ ರೀತಿ ಕೆಲಸ ಮಾಡ್ತಾನೆ ರೈಟ್ ತಾನೆ ಓಕೆನಾ ಸೊ ಬಹಳ ಬಹಳ ಒಂಥರ ಸೆನ್ಸಿಟಿವ್ ಆಗಿರುವಂತಹ ಜಾತಕ ಅಂತ ಹೇಳ್ತೇನೆ ಲಗ್ನದವರು ಬಟ್ ಏನು ಸಮಸ್ಯೆಯಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ವಾ ಸಾಧ್ಯ ಅಂತೂ ಉಂಟು ಬಟ್ ನಿಮ್ಮ ಚಂಚಲತೆಯನ್ನು ಬಿಡಬೇಕಾಗುತ್ತೆ ರೈಟ್ ತಾನೇ ನಿಮ್ಮ ಚಂಚಲತೆಯನ್ನು ಬಿಡಬೇಕಾಗುತ್ತೆ ನೀವು ಬೆಳಿಗ್ಗೆ ಒಂಥರ ಮಧ್ಯಾಹ್ನ ಒಂಥರ ಸಂಜೆ ಒಂಥರ ಇದ್ದರೆ ಬಹಳ ಸಮಸ್ಯೆ ಆಗ್ಬೋದು ರೈಟ್ ತಾನೇ ನಿಮ್ಮ ಮಾನಸಿಕತೆ ಏನುಂಟು ಅದು ಬಹಳ ಸ್ಟೆಬಿಟಿಗೆ ಸ್ಟೆಬಿಲಿಟಿಗೆ ತರಬೇಕಾದ ಅನಿವಾರ್ಯತೆ ಉಂಟು ನಿಮಗೆ ಯಾಕಂದರೆ ಆ ವೃಷ್ಟಿಕ ರಾಶಿನ ಜಲತತ್ವದ ರಾಶಿ ಎಷ್ಟಾದರೂ ಕೂಡ ಮಾನಸಿಕ ರೀತಿ ಸ್ಥೀಮಿತನಂತೂ ಖಂಡಿತ ಕೊಡೋದಿಲ್ಲ ಅದು ಅದಕ್ಕೋಸ್ಕರ ಯಾವಾಗಲೂ ಫ್ಲಕ್ಚುವೇಷನಲ್ಲಂತೂ ಇದ್ದೇ ಇರುತ್ತೆ ಹಾಗಾದರೆ ಈ ಫ್ಲಕ್ಚುವೇಷನ್ನು ದೂರ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಬೇರೆಯವರ ಜೀವನದಲ್ಲಿ ಪರಿವರ್ತನೆಯನ್ನು ತರುವ ಕೆಲಸ ಅದು ನಿಮ್ಮ ಕರ್ಮದ ಮುಖಾಂತರ ಬೇರೆಯವರ ಬಾಳಲ್ಲಿ ಪರಿವರ್ತನೆ ತರುವಂಥ ಕೆಲಸವನ್ನು ಮಾಡಿ ಆಗ ವೃಶ್ಚಿಕ ಲಗ್ನದವರಿಗೆ ಬಂದಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಆಪ್ಸ್ಟಕಲ್ಸ್ ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಅಂತೂ ಆಗಿ ಆಗ್ತವೆ ರೈಟ್ ತಾನೆ ಓಕೆನಾ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತದೆ ವೃಷ್ಟಿಕ ಲಗ್ನವನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭ ಅಂತ ಹೇಳ್ತೇನೆ ಯಾರು ಬೇಕಾದರೂ ಅವರ ಲೈಫನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಂತ ಹೇಳ್ತೇನೆ ನಿಮಗೆ ಲಗ್ನದವರಿಗೆ ಸೋಮವಾರ ದಿವಸ ಬಹಳ ಪವಿತ್ರವಾದ ದಿನ ಮತ್ತು ಸೋಮವಾರ ದಿವಸ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ರೈಟ ಇದಂತೂ ನೆನಪಿಟ್ಕೊಳ್ಳಿ ಆನಂತರ ಸೋಮವಾರ ದಿನ ಈಶ್ವರನ ಟೆಂಪಲ್ಗೆ ಹೋಗೋದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಬೆಳಿಗ್ಗೆ ಮತ್ತು ಸಂಜೆ ಪ್ರತಿದಿನ ಮೆಡಿಟೇಷನ್ ಮಾಡೋದು ರೈಟ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಮಾಡಿದ್ರೆ ಸೊ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಡೆಫಿನೆಟಾಗಿ ಲೈಫಲ್ಲಿ ಇದ್ದಂಥ ಒಂದಷ್ಟು ಆಪ್ಸ್ಟಕಲ್ಸನ್ನು ದೂರ ಆಗಲಿಕ್ಕೆ ಸ್ಟಾರ್ಟ್ ಪಕ್ಕಾ ದೂರ ಆಗುತ್ತೆ ರೈಟ್ ಹಂಡ್ರೆಡ್ ಪರ್ಸೆಂಟ್ ದೂರ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ಮೆಡಿಟೇಷನ್ ಮಾಡಿ ಒಂದು ತಿಂಗಳು ನೋಡಿ ಒಂದು ತಿಂಗಳು ಮೆಡಿಟೇಷನ್ ಮಾಡಿದಾಗಲೇ ನಿಮಗೆ ಕ್ಲಾರಿಟಿ ಬರಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ಏನು ಮಾಡಬೇಕು ಹೇಗೆ ಹೋಗಬೇಕು ಅಭಿವೃದ್ಧಿ ಹೇಗೆ ಬರುತ್ತೆ ಏನು ಬರ ಎಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಲ್ವಾ ರೈಟ್ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಬೆಳಗ್ಗೆ ಮತ್ತು ಸಂಜೆ ಎರಡೂ ಕಡೆ ಕೂಡ ನೀವು ಮೆಡಿಟೇಷನ್ ಮಾಡಲೇಬೇಕು ಆನಂತರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗೋದು ಅಲ್ಲಿ ಪೂಜೆ ಮಾಡ್ಸ್ಕೊಂಡು ಬರಬಹುದು ಬೇಕಾದ್ರೆ ರುದ್ರಾಭಿಷೇಕ ಕೊಟ್ಟು ಕೊಟ್ಟು ಕೂಡ ಬರ್ಬೋದು ನೀವೇನು ಬೇಕಾದ್ರು ಮಾಡಿ ಪರವಾಗಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆನಂತರ ಯಾವಾಗಲೂ ಇಮೋಷನ್ ಆಗೋದು ಅಳ್ತಾ ಇರೋದು ಯಾರೇ ಏನು ಹೇಳಿದ್ರು ಕೂಡ ಅದನ್ನು ತಡ್ಕೊಳ್ಳಿಕ್ಕೆ ಆಗದೇ ಇರೋದು ಕೂಡ ಅದು ನಿಮ್ಮ ಒಂದು ವೀಕ್ನೆಸ್ ಅಂತ ಹೇಳಬಹುದು ಬಟ್ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ಆ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳು ಅಪ್ಸಕಲ್ಸ್ ಏನಾದ್ರೂ ದೂರ ಸ್ಟಾರ್ಟ್ ಆಗ್ತವೆ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಅಂತ ಏನು ಅದು ಬರಲಿಕ್ಕೆ ಆಗುತ್ತೆ ತುಂಬ ಚೆನ್ನಾಗಿರ್ತಾರೆ ನೀವು ಎಂಜಾಯ್ ಕೂಡ ಮಾಡ್ತೀರ ಓಕೆನಾ ಇದು ವಿಚಾರ ಆನಂತರ ಇನ್ನೊಂದು ವಿಚಾರ ಏನಂದರೆ ವೃಶ್ಚಿಕ ಲಗ್ನದವರಿಗೆ ಅವರು ಮನೆ ಮಾಡಬೇಕು ಅವ್ರು ಓಕೆ ಅವ್ರು ಮನೆ ಮಾಡಬೇಕು ಆ ಮನೆ ಅವರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಅಥವಾ ಜಾಗ ತಗೊಳ್ಬೇಕು ಆ ಜಾಗ ಅವರ ಹೆಸರನ್ನು ರಿಜಿಸ್ಟ್ರೇಷನ್ ಆಗ ನೋಡಿ ಆ ಲೈಫಲ್ಲಿ ಒಂದಷ್ಟು ಸ್ಟೇಬಲ್ ಆಟೋಮೆಟಿಕ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ನಿಮ್ಮ ತಾಯಿಯನ್ನು ನೀವು ಪ್ರೀತಿಸಬೇಕು ತಾಯಿಗೆ ವಿಶೇಷ ಪ್ರೀತಿಯನ್ನು ಕೊಡಬೇಕು ಆ ತಾಯಿಗೆ ಸಂಬಂಧಪಟ್ಟಂತೆ ಅವರ ಸೇವೆಯನ್ನು ನೀವು ಮಾಡಲೇಬೇಕಾಗುತ್ತೆ ಆ ಮೂಮೆಂಟಲ್ಲಿ ಕೂಡ ನಿಮಗೆ ಬಂದ ಲೈಫಲ್ಲಿ ಬಂದಂತಹ ಒಂದಷ್ಟು ಅಪ್ಸ್ಟಕಲ್ಸೇ ನೋಡು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ತಂದೆ ಇದ್ದಾರೆ ಅಂದಾಗ ತಂದೆಗೆ ಫುಡ್ಡನ್ನು ಕೊಡಬೇಕು ತಂದೆಗೆ ತಿಂಡಿ ತಿನಸು ತಂದುಕೊಡಿ ತಂದೆಗೆ ಫುಡ್ ತಂದುಕೊಡಿ ತಂದೆಗೆ ನಿಮ್ಮ ಕೈಯಿಂದ ತಿನಿಸಿ ಅಂತ ಹೇಳಿದ್ರೆ ಆಗ ಕೂಡ ನಿಮ್ಮ ಲೈಫ್ ಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳನ್ನು ಇಟ್ಟು ಅದು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆಗೆ ಸ್ಟಾರ್ಟ್ ಆಗ್ತಾವಲ್ಲ ಇದು ನಿಮ್ಮ ಕ್ಲೆನ್ಸಿಂಗ್ ಅಂತ ಹೇಳ್ತೇನೆ ನೀವು ನಿಮ್ಮ ಒಂದು ಎಬಿಲಿಟಿಯನ್ನು ಪಡ್ಕೊಂಡು ದೈಹಿಕ ರೀತಿಯಲ್ಲಿ ಮಾನಸಿಕ ರೀತಿಯಲ್ಲಿ ದೃಢತೆಯನ್ನು ಪಡೀಲಿಕ್ಕೆ ಈ ಟೆಕ್ನಿಕ್ ಏನು ನೋಡು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಇದನ್ನು ಪೇಷನ್ಸ್ ಇಟ್ಕೊಂಡು ನೀವು ಮಾಡಬೇಕಾಗಿದೆ ಯಾಕಂದರೆ ನಿಮಗೆ ಪೇಷನ್ಸ್ ಇಲ್ಲ ಅಲ್ವಾ ಏನೇ ಹೇಳಿದ್ರು ಅಲ್ಲಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ ಒಂದು ಪರಿ ರೈಟ್ ಆ ಪೇಷನ್ಸನ್ನು ಇಟ್ಕೊಂಡು ನೀವು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಈಗ ನಿಮಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ದೂರ ಮಾಡ್ಕೊಳ್ಬೋದು ಓಕೆನಾ ತುಂಬ ಚೆನ್ನಾಗಿರ್ತದೆ ಆನಂತರ ನಿಮಗೆ ಆ ಧನುರಾಶಿ ಏನು ಮಾಡ್ತಾ ಅದನ್ನು ಮೊನ್ನೆ ಹೇಳಿರಬೇಕು ನಾನು ರೈಟಾ ಸೊ ಧನುರಾಶಿ ಅಂದರೆ ನಿಮಗೆ ವಿಶೇಷವಾಗಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಏ ಸೀರೀಸಲ್ಲಿ ಮದುವೆ ಆಗುವಂಥ ಯೋಗ ಕ್ರಿಯೇಟ್ ಪ್ರೀತಿ ಪ್ರೇಮ ನೀವು ಮಾಡಿದರೆ ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ ಆನಂತರ ನಿಮಗೆ ಅಲ್ಲಿ ತಂದೆಯಿಂದ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮ್ಮ ಕುಟುಂಬದವರು ಏನು ಮಾಡಿರ್ತಾರೆ ಯಾರು ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡ್ತಾರೆ ಯಾರು ಧಾರ್ಮಿಕತೆಯನ್ನು ಫಾಲೋ ಮಾಡ್ತಾರೆ ಅಂಥವ್ರ ಜೊತೆ ಮಾತ್ರ ನಿಮ್ಮ ಮದುವೆ ಮಾಡಿಕೊಡ್ತೇನೆ ಅಂತ ಅವರು ಹಠದಲ್ಲಿ ಬಿದ್ದಿರ್ತಾರೆ ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನಿಮಗೆ ಇದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಿಮಗೆ ತುಂಬ ಅಂತ ಪೀರಿಯಡ್ ಬಂದು ಟ್ವೆಂಟ್ ತರ್ಟಿ ಟು ತರ್ಟಿ ನೈನ್ ಈ ತರ್ಟಿ ಟು ತರ್ಟಿ ನೈನ್ ಏಜ್ ಸೀರೀಸಲ್ಲಿ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಲ್ಲಿ ನಿಮ್ಮ ಒಡ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಯಾವಾಗ ಟ್ರಾವೆಲಿಂಗ್ ಹೋಗ್ತಾರೆ ಆಗ ಪ್ರಾಬ್ಲಮ್ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಸಮೇತ ನಿಮಗೆ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಇರ್ತದೆ ಅಂತ ಒಂದು ಇಂಡಿಕೇಷನ್ ಇದೆ ಬಟ್ ನೀವು ಅದಕ್ಕೆ ಬೇಕಾಗಿ ಕ್ಲೆನ್ಸಿಂಗ್ ಮಾಡಿದಾಗ ಆ ಟೆಕ್ನಿಕ್ ಹೇಳಿಕೊಡ್ತೇನೆ ಏನು ಕ್ಲೆನ್ಸಿಂಗ್ ಮಾಡಬೇಕಂತ ಆಗ ನಿಮಗೆ ತರ್ಟಿ ಟು ತರ್ಟಿನ ಏಜ್ ಸೀರೀಸ್ ಏನು ಉಂಟು ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನೀವು ಇಷ್ಟೇ ಮಾಡಬೇಕು ಸೇವೆ ಮಾಡಬೇಕು ಅಷ್ಟೇ ಬೇರೆಯನ್ನು ಕೂಡ ಮಾಡುವ ಹಾಗಿಲ್ಲ ಯಾರು ಹಿರಿಯರಿದ್ದಾರೆ ಯಾರು ನಾನು ಹೆಚ್ಚಾಗಿ ಸೇವೆಗೆ ಮಹತ್ವ ಕೊಡ್ತೇನೆ ಸೇವೆ ಮಾಡಬೇಕು ಅನಾಥಾಶ್ರಮಕ್ಕೋಗಿ ಸೇವೆ ಮಾಡಿ ಅವ್ರಿಗೆ ಹಣ ಕೊಡೋದ್ರ ಮುಖಾಂತರ ಸೇವೆ ಮಾಡಿ ನೀವೇನಾದರೂ ಮಾಡಿ ಅದನ್ನು ಮಾಡಲೇಬೇಕು ಅದನ್ನು ಮಾಡಿದಾಗ ನಿಮಗೆ ತರ್ಟಿ ಟು ತರ್ಟಿನನ್ನೇ ಏಜ್ ಸೀರೀಸಲ್ಲಿ ಅದೇನು ಸಮಸ್ಯೆಗಳು ಬರಬೇಕು ಅದೇನು ತೊಂದರೆ ಬರಬೇಕು ಅಥವಾ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಬರಬೇಕು ಬರಲ್ಲ ನಿಮಗೆ ಆಗಿ ಬರೋಲ್ಲ ಕಾರ್ಯಕ್ಷೇತ್ರದಲ್ಲಿ ಕೂಡ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಏನು ಕೆಲಸದಲ್ಲಿ ಅದರಲ್ಲಿ ಆನಂತರ ನಿಮ್ಮ ಒಡ ಹುಟ್ಟಿದವರಿಗೆ ಅದೇನು ಸಮಸ್ಯೆ ಕ್ರಿಯೇಟ್ ಆಗಬೇಕು ಆ ಸಮಸ್ಯೆ ಕೂಡ ಇರಲ್ಲ ನಿಮಗೆ ಎಲ್ಲಾದರೂ ಕೂಡ ರಿಲೀಫ್ ಆಗಿರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆನಾ ಅಥ್ತ ಇದು ಸೊ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಆನಂತರ ನಿಮಗೆ ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀರೀಸ್ ಕೂಡ ತುಂಬ ಚೆನ್ನಾಗಿ ಅಂತೂ ಖಂಡಿತ ಇರೋದಿಲ್ಲ ಅಲ್ಲಿ ಕೂಡ ಅಬ್ಸ್ಟಕಲ್ಸ್ ಇರ್ತದೆ ಯಾರಾದರೂ ಹಿರಿಯರ ಸೇವೆಯನ್ನು ನೀವು ಮಾಡಬೇಕಾದಂತಹ ಅನಿವಾರ್ಯತೆ ಇರ್ತದೆ ನಿಮ್ಮ ಮ್ಯಾರಿಡ್ ಲೈಫ್ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸಿರೀಸಲ್ಲಿ ಆ ಮೂಮೆಂಟಲ್ಲಿ ಅಥವಾ ಡಿವೋರ್ಸ್ ಆಗುವಂಥ ಸಾಧ್ಯತೆಗಳು ಕೆಲವೊಮ್ಮೆ ದೂರ ಹೋಗುವಂಥ ಸಾಧ್ಯತೆಗಳು ಮಾತುಕತೆ ಇಲ್ಲದೇ ಇರುವಂಥದ್ದು ಆರೋಗ್ಯದ ಸಮಸ್ಯೆ ಬರುವಂಥದ್ದು ಇದೆಲ್ಲ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಬಟ್ ನಾನು ಇಷ್ಟಂತೂ ಹೇಳ್ತೇನೆ ನಿಮಗೆ ನೀವೇನು ಮಾಡಬೇಕು ತಾ ಯಾರಾದರೂ ಮದುವೆ ಆಗುವವರಿದ್ದರೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾರಾದರೂ ಮದುವೆ ಜೋಡಿ ಜೋಡಿದ್ದಾರೆ ಅವರಿಗೆ ತುಂಬಾ ಕಷ್ಟ ಉಂಟು ಸೊ ಅವ್ರಿಗೆ ಹೋಗಿ ಆ ಸಾರಿಯನ್ನು ಅವರಿಗೆ ಸಾರಿಯನ್ನು ತೆಗೆದುಕೊಡಿ ಸೀರೆಯನ್ನು ತೆಗೆದುಕೊಡಿ ಆನಂತರ ಹಣಕಾಸನ್ನು ಅವರಿಗೆ ಅವರ ಮದುವೆಗೆ ಹೆಲ್ಪನ್ನು ಮಾಡಿ ಆಗ ನಿಮಗೆ ಆ ಒಂದು ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀಸಲ್ಲಿ ನಿಮಗೆ ಮನೆ ವಿಚಾರ ಮದುವೆ ವಿಚಾರ ಅದೇನು ಸಮಸ್ಯೆ ಕಾಡಬೇಕು ಅದು ಕಾಡಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ರೈಟಾ ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ ವಿಷಯ ಏನಿರ್ತದೆ ಅಂದರೆ ನಿಮ್ಮ ಮನೆ ಮಾಡಲಿಕ್ಕೆ ಬೇಕಾಗಿ ನಿಮಗೆ ಸಪೋರ್ಟ್ ನಿಮ್ಮ ಪಾರ್ಟ್ನರಿಂದಲೇ ಬರಬೇಕಾಗುತ್ತೆ ನೀವು ಗಂಡಾದರೆ ಹೆಂಡತಿ ಮುಖಾಂತರ ಹೆಂಡತಿ ಆದರೆ ಗಂಡನ ಅವರು ಸಪೋರ್ಟ್ ಮಾಡಿದರೆ ವಿಶೇಷ ರೀತಿಯಲ್ಲಿ ಅಂದರೆ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಜಾಗ ತಗೊಳ್ಳುವಂಥದ್ದು ಗಾಡಿ ಖರೀದಿ ಮಾಡೋದು ಯೋಗ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ಅವರೇ ಸರಿ ಇಲ್ಲ ಅವರೇ ಇಲ್ಲ ಅವ್ರಿಗೆ ಯಾವುದೂ ಬೇಕಾಗಿಲ್ಲ ಅವ್ರು ಕ್ಯಾರೆ ಮಾಡಲ್ಲ ಅಂದಾಗ ನಿಮ್ಮ ಮನೆಯ ಒಂದು ಜೀವನ ಏನು ಅದು ಮನೆ ಮಾಡುವ ವಿಚಾರ ಏನು ಅದು ಅಸ್ತವ್ಯಸ್ತವಾಗಲಿಕ್ಕೆ ಶುರುವಾಗುತ್ತೆ ಅದು ಎಲ್ಲ ರೀತಿಯಲ್ಲಿ ಕೂಡ ಅಸ್ತವ್ಯಸ್ತವಾಗುತ್ತೆ ಎಲ್ಲ ರೀತಿಯಲ್ಲಿ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುತ್ತೆ ಇದು ವಿಚಾರ ಅಂತ ಹೇಳ್ತೇನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ಆ ತೊಂದರೆಯನ್ನು ನಿವಾರಣೆ ಮಾಡಿ ಏನು ಮಾಡಬೇಕು ಯಾರು ಮದುವೆ ಆಗುವಂತಹ ಕಪಲ್ಸ್ ಇದ್ದಾರೆ ಪಾಪದವರು ಇದ್ದಾರೆ ಅವರಿಗೆ ಹೋಗಿ ಸಾರಿ ಅಥವಾ ಹಣಕಾಸಿನ ಸಹಾಯ ಮಾಡಿ ನಿಮ್ಮ ಕೈಯಿಂದ ಅಂತ ಹೇಳ್ತಾನೆ ಆಗ ನಿಮಗೆ ವೃಷ್ಟಿಕ ಲಗ್ನದವರಿಗೆ ವಿಶೇಷವಾಗಿ ಮನೆ ಮಾಡೋ ವಿಚಾರದಲ್ಲಿ ಇದ್ದಂತಹ ಒಂದಷ್ಟು ಅಬ್ಸ್ಟಕಲ್ಸ್ ಏನುಂಟು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ದಶಾಭುಕ್ತಿ ಸಪ್ರ ದಶಾಭುಕ್ತಿ ನಿಮಗೆ ತುಂಬಾ ಫೇವರೇಬಲ್ ಆಗಿದೆ ದಶಾಭುಕ್ತಿ ನಿಮಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಅಂದಾಗ ಓಕೆ ನೋ ಪ್ರಾಬ್ಲಮ್ ಅಂತ ಹೇಳ್ಬೋದು ಆಗ ಆ ಒಂದು ವಿಚಾರದಲ್ಲಿ ಅಂಥ ಸಮಸ್ಯೆಗಳು ಖಂಡಿತ ಕ್ರಿಯೇಟ್ ಆಗಲ್ಲ ತೊಂದರೆ ಇಲ್ಲ ಅಂತ ಹೇಳ್ಬೋದು ರೈಟ್ ತಾನೇ ಓಕೆನಾ ಇನ್ನು ನಿಮಗೆ ಐವತ್ತರಿಂದ ಐವತ್ತೊಂಬತ್ತು ಇಸ್ ಮಚ್ ಬೆಟರ್ ಪೀರಿಯಡ್ ಅಂತ ಹೇಳ್ಬೋ ಹೇಳ್ಬೋದು ನಮ್ಮ ವೃಷ್ಟಿಕ ಲಗ್ನಕ್ಕೆ ಐವತ್ತರಿಂದ ಐವತ್ತ ಒಂಬತ್ತರ ಸೀರೀಸ್ ಏನುಂಟು ಇದು ಮಚ್ ಬೆಟರ್ ತುಂಬ ಚೆನ್ನಾಗಿರ್ತೀರ ಆ ಅಲ್ಲಿ ನಿಮಗೆ ನಿಮಗೆ ನಿಮ್ಮ ನಿಮ್ಮ ಒಂದು ಸ್ನೇಹಿತರ ಸಹಾಯ ಆನಂತರ ನಿಮ್ಮ ಮಕ್ಕಳ ಒಂದು ಸಹಾಯ ಅಥವಾ ಮಕ್ಕಳ ಮುಖಾಂತರ ನೀವು ನಿಮ್ಮ ಕಾಲ ಮೇಲೆ ನಿಲ್ಲು ನಿಂತುಕೊಳ್ಳುವಂಥದ್ದು ಆಗುತ್ತೆ ಫೋರ್ಟಿ ಫಿಫ್ಟಿ ಟು ಫಿಫ್ಟಿ ನೈನ್ ಏಜ್ ಸೀರೀಸಲ್ಲಿ ಬಹಳ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಅಂತ ಹೇಳ್ತೇನೆ ಭಾಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಭಾಳ ಚೆನ್ನಾಗಿ ಇರ್ತೀರಾ ನೀವು ಎಂಜಾಯ್ ಮಾಡ್ತೀರಾ ಮಕ್ಕಳ ಮುಖಾಂತರ ಎಲ್ಲವನ್ನು ಕೂಡ ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದೇ ಮೂಮೆಂಟಲ್ಲಿ ಕೂಡ ನಿಮಗೆ ಮನೆ ಮಾಡುವಂಥ ಯೋಗ ಕೂಡ ಕ್ರಿಯೇಟ್ ಆಗುತ್ತೆ ಈಗ ಸರ್ಕಸ್ ಮಾಡ್ಬೇಕಂತ ಇಲ್ಲ ಮನೆ ತನ್ನಿಂದಾನೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಐವತ್ತರಿಂದ ಐವತ್ತೊಂಬತ್ತರ ಏಜ್ ಸೀರೀಸಲ್ಲಿ ರೈಟ್ ೇ ಓಕೆನಾ ಸೊ ಇದನ್ನ ಇಟ್ಕೊಳ್ಳಿಕ್ಕೆ ಇದನ್ನೆಲ್ಲ ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಆನಂತರ ನಿಮ್ಮ ಆರೋಗ್ಯ ಮತ್ತು ಮದುವೆ ಜೀವನ ನಾನು ಮೊದಲೇ ಹೇಳಿದೆ ನಿಮಗೆ ಡಿಸ್ಟರ್ಬೆನ್ಸ್ ಅಂತ ಖಂಡಿತ ಇದ್ದೇ ಇರ್ತದೆ ಈ ಮೂಮೆಂಟಲ್ಲಿ ಕೂಡ ಈ ಮೂವ್ಮೆಂಟಲ್ಲಿ ಅಂದರೆ ನಮ್ಮ ಒಂದು ಗೋಚರ ಗ್ರಹಗಳನ್ನು ನೋಡಿದಾಗ ಕೂಡ ಏನಾಗುತ್ತೆ ವೃಷ್ಟಿಕ ಲಗ್ನಕ್ಕೆ ಅಷ್ಟಮದ ಭಾವದಲ್ಲಿ ಈಗ ಕುಜ ಮತ್ತು ರಾಹು ಹೋಗ್ತಾ ಇದ್ದಾರೆ ಅದರ ಅರ್ಥ ಏನಂದ್ರೆ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಉಂಟು ಅಂತ ಉಂಟಲ್ಲವಾ ಪಾರ್ಟ್ನರ್ಶಿಪ್ ಡಿಸ್ಟರ್ಬೆನ್ಸ್ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಅಥವಾ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಈ ಹೊತ್ತಿನಲ್ಲಿ ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಸೊ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಆನಂತರ ಇನ್ನೊಂದು ನೆನಪಿಟ್ಕೊಳ್ಳಿ ನಿಮಗೆ ಯಾರು ಪಾರ್ಟ್ನರ್ ಬಂದಿರ್ತಾರೆ ಅಥವಾ ಯಾರು ಪಾಟ್ ಅವರು ಒರಟು ಸ್ವಭಾವದ ವ್ಯಕ್ತಿ ಇರ್ತಾರೆ ಒರಟು ಸ್ವಭಾವದ ವ್ಯಕ್ತಿ ಅಥವಾ ಹೆಂಗಸರದ ಹೆಂಗಸರು ಗಂಡ ಸರದ ಗಂಡಸರು ಒರಟು ಸ್ವಭಾವ ಇರ್ತದೆ ಅಷ್ಟು ಸುಲಭ ಅಲ್ಲ ಅವರನ್ನೆಲ್ಲ ನೀವು ಮೆಲ್ಟ್ ಮಾಡುವಂಥದ್ದು ತುಂಬ ಕಷ್ಟ ಆಗ್ಬೋದು ನಿಮಗೆ ಆ ಒಂದು ಕಡೆ ನಿಮ್ಮ ಜಾತಕದಲ್ಲಿ ಎಣಿಸ್ಕೊಳ್ಳಿ ಗುರುವಿನ ದೃಷ್ಟಿ ಇದೆ ಅಂದಾಗ ಈ ಒಂದು ಆ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗುವಂಥ ಸಾಧ್ಯತೆಗಳು ತೀರಾ ತೀರ ಜಾ ಇಲ್ಲಾಂದರೆ ಒರಟುತನದ ವ್ಯಕ್ತಿ ಹೊರಟುತನದ ಹೆಂಡತಿ ಒರಟುತನದ ಗಂಡ ಈ ರೀತಿಯಾದ ಈ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತಿಲ್ಲ ಅದೇ ನಿಮ್ಮ ಪಾರ್ಟ್ನರ್ ಯಾರು ಇದ್ರು ಅವರು ಕೆಲಸಕ್ಕೆ ಹೋಗ್ತಾ ಇರ ಹೋಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋದು ಕೆಲಸ ಮಾಡ್ತಾರೆ ಆಫೀಸ್ಗೆ ಹೋಗ್ತಾರೆ ಕೆಲಸ ಮಾಡಿ ಸ್ವಲ್ಪ ಮಟ್ಟಿಗೆ ತೊಂದರೆ ಕೂಡ ಕಡಿಮೆ ಆಗುವ ಸಾಧ್ಯತೆ ತೀರಾ ಅದೇ ಮನೆಯಲ್ಲಿ ಜಾಸ್ತಿ ಸಮಯ ಕಳೆದ್ರೆ ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ದೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತೀರ ನಿಮ್ಮ ಮದುವೆ ಜೀವನ ಚೆನ್ನಾಗಿರಬೇಕಾದ್ರೆ ನೀವೇನು ಮಾಡಬೇಕು ನಾನು ಇಷ್ಟಂತ ಹೇಳಬಲ್ಲೆ ನಿಮ್ಮ ನಿಮ್ಮ ಮದುವೆ ಜೀವನ ಚೆನ್ನಾಗಿರಬೇಕಾದ್ರೆ ನೀವು ಸಾಧಾರಣ ನಿಮ್ಮ ಅಕ್ಕಪಕ್ಕದಲ್ಲಿ ಸರೌಂಡಿಂಗಲ್ಲಿ ನೋಡ್ಕೊಳ್ಳಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ತುಂಬಾ ಕಷ್ಟಪಡುವವರು ಇರ್ತಾರೆ ಕೂಲಿ ಕಾರ್ಮಿಕರಿರ್ತಾರೆ ಅಥವಾ ತುಂಬ ಅನಾಥರು ಇರ್ತಾರೆ ಅವ್ರಿಗೆ ಎಬಿಲಿಟಿನೇ ಇಲ್ಲ ಅಂಥವರಿಗೆ ಫೀಡ್ ಮಾಡಿಸಿ ಅಂಥವ್ರಿಗೆ ಸಹಾಯ ಮಾಡಿ ನಿಮ್ಮ ಕೈಯಿಂದ ಅಂತ ಹೇಳ್ತೇನೆ ಆಗ ನೋಡಿ ನಿಮ್ಮ ಮದುವೆ ಜೀವನದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಅಬ್ಸ್ಟಕಲ್ಸ್ ಒಂದಷ್ಟು ದುಃಖ ದುಮ್ಮಾಣಗಳು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗಲಿಕ್ಕೆ ಶುರುವಾಗ್ತವೆ ಅಲ್ವಾ ಬಟ್ ಏನು ಗೊತ್ತಾ ನಮ್ಮಲ್ಲಿ ಏನು ನಮ್ಮ ಪ್ರಾಬ್ಲಮ್ ಏನಂದರೆ ನಾವು ಯಾವುದೇ ಒಂದು ವಿಚಾರನ ಕಂಟಿನ್ಯೂ ಮಾಡಿಕೊಂಡು ಹೋಗುವುದಿಲ್ಲ ಅದು ವಿಚಾರ ಅದು ನಮ್ಮಲ್ಲಿರುವ ವೀಕ್ನೆಸ್ ಅದು ಒಂದು ವಿಚಾರವನ್ನು ನೀವು ನಿಮಗೆ ಈ ಕೆಲಸದಲ್ಲಿ ಸಕ್ಸಸ್ ಆಗಲೇಬೇಕು ಅಥವಾ ಈ ಕೆಲಸದಲ್ಲಿ ನನ್ನ ನನ್ನ ಮನೋಕಾಮನೆಗಳು ಪೂರ್ತಿ ಆಗಲೇಬೇಕು ಅಥವಾ ನನ್ನ ಒಂದು ಮದುವೆ ಜೀವನದಲ್ಲಿ ಇದ್ದಂಥ ಒಂದು ಅಪ್ಸ್ಟಕಲ್ ದೂರ ಆಗಬೇಕು ಆ ತೀವ್ರ ಇಚ್ಛೆಯನ್ನು ಇಟ್ಟುಕೊಂಡು ನಾವು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣ ಕೂಡ ನೀವು ಏನು ಬೇಕಾದರೂ ಏನು ಕೂಡ ತುಂಬ ದೊಡ್ಡ ಮಟ್ಟಿಗೆ ಏನು ಖರ್ಚು ಮಾಡಬೇಕು ಅಂತ ಸೊ ಇದನ್ನೇ ಅಲ್ವಾ ಈಗ ಈಗ ನಾನು ಹೇಳಿದೆ ನಿಮಗೆ ಋಷಿಯ ಲಗ್ನದವ್ರಿಗೆ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದರೆ ಪಾಪದವರಿದ್ದರೆ ಅಥವಾ ಕೂಲಿ ಕಾರ್ಮಿಕರಿದ್ದರೆ ಅವರಿಗೆ ಫೀಡ್ ಮಾಡಿಸಿ ಅವ್ರಿಗೇನೋ ಸಹಾಯ ಮಾಡಿ ಅಂತ ಹೇಳಿದೆ ಒಂದು ಬಾರಿ ಮಾಡ್ಬೋದು ನೀವು ಅಲ್ವಾ ಮತ್ತಂತೂ ನೀವು ಮಾಡೋಕ್ಕಿಲ್ಲ ಅಲ್ವಾ ಅವರು ಹೇಳಿದ್ದಾರೆ ನಾನು ಮಾಡಿದೆ ಮುಗಿತಲ್ಲಿಗೆ ಈಗ ರಿಸಲ್ಟ್ ಬರುತ್ತೆ ಇಲ್ಲ ವಿಷಯ ಬೇರೆ ಅಲ್ವಾ ಅಲ್ಲಿ ಎಷ್ಟು ಮಾಡಿದರೆ ಅಷ್ಟು ರಿಸಲ್ಟ್ ಬರ್ಬೋದು ಆದರೆ ನಿಮಗೆ ಅದನ್ನು ನೀವು ಕಂಟಿನ್ಯೂ ಆಗಿ ಇಟ್ಕೊಂಡಾಗ ಅಲ್ವಾ ಪ್ರತಿ ಶನಿವಾರ ಶನಿವಾರ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆ ಪ್ರಥ ಇಟ್ಕೊಳ್ಳಿ ಪ್ರತಿ ಶನಿವಾರ ಶನಿವಾರದ್ದು ಆಗೇನಾಗುತ್ತೆ ಆಗ ನಿಮಗೆ ಒಳ್ಳೆ ರಿಸಲ್ಟ್ ಬರಲೇಬೇಕು ತಾನೆ ಅಲ್ವಾ ನಿಮ್ಮ ಸೆವೆಂತ್ ಹೌಸ್ ಕ್ಲೆನ್ಸಿಂಗ್ ಆಗುತ್ತೆ ಆ ಮೂಮೆಂಟಲ್ಲಿ ಅವರಿಗೆ ಅದರಲ್ಲೇನು ಅಪ್ಸ್ಟಕಲ್ಸ್ ಬರ್ತಾ ಉಂಟು ಅಥವಾ ಡಿವೋರ್ಸ್ಗೆ ಹೋಗ್ತಾ ಉಂಟು ಅಥವಾ ಆಡ್ತಾ ಇಲ್ಲ ಅವ್ರು ಮಾತಾಡಕ್ಕೆ ಶುರು ಮಾಡ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಆ ತೊಂದರೆ ಇದ್ದದ್ದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗಬೇಕು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಸಂಬಂಧಗಳನ್ನು ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿಕ್ಕೆ ಯಾಕಂದರೆ ನಿಮ್ಮ ಒಡ ಹುಟ್ಟಿದವ್ರ ಮುಖಾಂತರ ನಿಮಗೆ ಸಮಸ್ಯೆ ಕೂಡ ಬರ್ಬೋದು ತೊಂದರೆಗಳು ಕೂಡ ಕ್ರಿಯೇಟ್ ಆಗ್ಬೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೇನೆ ನಿಮ್ಮ ಒಡ ಹುಟ್ಟಿದವರನ್ನು ಮೇಂಟೈನ್ ಮಾಡುವಂಥದ್ದು ಯಾರಿಗೆ ನಮ್ಮ ಲಗ್ನಕ್ಕೆ ಈಗ ನೋಡಿ ಏನಾಗುತ್ತೆ ಸೊ ತುಂಬ ಚೆನ್ನಾಗಿದೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಬಹಳ ಫೇವರಬಲ್ ರಿಸಲ್ಟ್ ಇದರ ಮುಖಾಂತರ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಓಕೆನಾ ಅದರ ನಂತರ ನಿಮ್ಮ ಮಕ್ಕಳು ಹೇಗಿರ್ತಾರೆ ರಹಸ್ಯ ವಿದ್ಯೆಗಳನ್ನ ಕಲ್ತವರಾಗಿರ್ತಾರೆ ಇವರು ಕೂಡ ಟೆಕ್ನಿಕಲ್ ನಾಲೆಜಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾರೆ ಇಂಡಿಕೇಶನ್ ಬಹಳ ರೀಸರ್ಚ್ ಮೈಂಡ್ ಅನ್ನ ಇಟ್ಕೊಂಡು ಹೋಗ್ತಾರೆ ನಿಮ್ಮ ಮಕ್ಕಳಲ್ಲಿ ವಿದೇಶಕ್ಕೆ ಹೋಗಿ ನೆಲೆಸುವಂಥದ್ದು ಮನೆಯಿಂದ ದೂರ ಹೋಗಿ ನೆಲೆಸುವಂತ ಸಾಧ್ಯತೆಗಳು ಮಾಡ್ತಾರೆ ತೀರಾ ಜಾಸ್ತಿ ಮನೆಯಲ್ಲಿ ಅಂತೂ ಇರುವುದಿಲ್ಲ ಅವರು ನೀವು ಕಟ್ಟಿದ ಮನೆ ಅಥವಾ ಅವರು ಹುಟ್ಟಿದ ಊರಲ್ಲಿ ಅವರು ಇರುವುದಿಲ್ಲ ಹುಟ್ಟಿದ ಅವರು ಬಿಟ್ಟು ದೂರ ಹೋಗ್ತಾರೆ ಇಂಡಿಕೇಶನ್ ಅದು ಬಾಂಬೆ ಬ್ಯಾಂಗ್ಳೂರ್ ಮೈಸೂರು ಇರ್ಬೋದು ಅದರ ಜೊತೆಗೆ ವಿದೇಶಕ್ಕೆ ಹೋಗುವಂತ ಒಂದು ಯೋಗ ಭಾಗ್ಯ ಕೂಡ ಅವರ ಪಾಲಿಗೆ ಕ್ರಿಯೇಟ್ ಆಗಿರ್ತದೆ ಇನ್ನು ನಿಮ್ಮ ಜಾತಕ ತುಂಬಾನೇ ಚೆನ್ನಾಗಿದೆ ಅಂದಾಗ ಅವರಿಗೆ ರೀಸರ್ಚ್ ಮೈಂಡ್ ಇರ್ತದೆ ರೀಸರ್ಚ್ ಮಾಡ್ತಾರೆ ಸಂಶೋಧನೆ ಮಾಡ್ತಾರೆ ತುಂಬಾನೇ ಟೆಕ್ನಿಕಲ್ ನಾಲೆಜ್ ಅನ್ನು ಇಟ್ಟುಕೊಂಡು ಹೋಗ್ತಾರೆ ಸೊ ಪರವಾಗಿಲ್ಲ ಅಂತ ಹೇಳ್ಬೋದು ಮಾತಾಂದ್ರೆ ವೃಷ್ಟಿಕ ಲಗ್ನದವರಿಗೆ ಬಹಳಷ್ಟು ಫೇವರೇಬಲ್ ಆಗೋದು ಅವರ ಸ್ನೇಹಿತರು ಮತ್ತು ಮಕ್ಕಳು ಮಾತ್ರ ಬೇರೆ ಯಾರು ಕೂಡ ಅಲ್ಲ ಅಲ್ವಾ ಯಾರು ಕೂಡ ಯಾರು ಕೂಡ ಅಂದ್ರೆ ಯಾರು ಕೂಡ ಅಲ್ಲ ಅದು ಕುಟುಂಬನೂ ಅಲ್ಲ ನಿಮ್ಮ ಒಡ ಹುಟ್ಟಿದವರು ಅಲ್ಲ ನಿಮ್ಮ ಗಂಡನೂ ಅಲ್ಲ ನಿಮ್ಮ ಹೆಂಡತಿನೂ ಅಲ್ಲ ಮಕ್ಕಳು ಮತ್ತು ಸ್ನೇಹಿತರು ಮಾತ್ರ ನಿಮಗೆ ಬಹಳ ಫೇವರಬಲ್ ಆಗ್ತಾರೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾರೆ ಯಾವ ರೀತಿಯಾದ ಕೆಲಸ ಮಾಡುತ್ತೆ ಅಂತ ಅದು ಬಿಟ್ಟರೆ ಬೇರೆ ಯಾವುದು ಕೂಡ ಫೇವರೇಬಲ್ ಆಗುವಂಥ ಸಾಧ್ಯತೆಗಳು ಈ ಜಾತಕದ ಪ್ರಕಾರ ಇಲ್ಲ ಅಂತ ಹೇಳ್ತೇನೆ ಹಾಗಾದ್ರೆ ಯಾರನ್ನು ಚೆನ್ನಾಗಿಟ್ಕೊಳ್ಳಿ ಸ್ನೇಹಿತರನ್ನು ಚೆನ್ನಾಗಿಟ್ಕೊಳ್ಳಿ ಮಕ್ಕಳನ್ನು ಚೆನ್ನಾಗಿಟ್ಕೊಳ್ಳಿ ಪರವಾಗಿಲ್ಲ ನಾನು ಹೇಳಿದಂತಹ ಕ್ಲೆನ್ಸಿಂಗ್ ಟೆಕ್ನಿಕನ್ನು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆ ಕ್ಲೆನ್ಸಿಂಗ್ ಟೆಕ್ನಿಕ್ ಯಾವ ರೀತಿ ಕೆಲಸ ಮಾಡ್ತದೆ ನೋಡಿ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗ ಆಗ ನೋಡಿ ಆಗೇನಾಗುತ್ತೆ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ನಿಮಗೆ ಬರೆಯೊಂದು ಜೀವನ ಅಲ್ಲ ಈಗ ನಿಮಗೆ ಎಂಚ್ಕೊಳ್ಳಿ ನಿಮಗೆ ನಿಮ್ಮ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಗ್ರೋತ್ ಬರ್ತಾ ಇಲ್ಲ ಕಸ್ಟಮರ್ ಬರ್ತಾ ಇಲ್ಲ ತೊಂದರೆ ಆಗ್ತಾ ಉಂಟು ಅಪರ್ಚುನಿಟೀಸ್ ಇಲ್ಲ ಸೊ ಅಲ್ಲಿ ಕೂಡ ಏನು ಉಂಟು ಕ್ಲೆನ್ಸಿಂಗ್ ಆಗಲಿ ಸ್ಟಾರ್ಟ್ ಆಗಿದೆ ಆ ಮೂಮೆಂಟಲ್ಲಿ ಕೂಡ ಅದು ಕ್ಲೆನ್ಸಿಂಗ್ ಆಗಲಿ ಸ್ಟಾರ್ಟ್ ಆಗಿದೆ ಆನಂತರ ನಿಮಗೆ ಮನೆ ಚೇಂಜ್ ಮಾಡಬೇಕು ಬೇರೆ ಮನೆಗೆ ಹೋಗಬೇಕು ಹೊಸ ಮನೆಗೆ ಅದಕ್ಕೂ ಕೂಡ ಅದು ಸಪೋರ್ಟನ್ನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡ್ತೀವಿ ಸೊ ಇದನ್ನು ಕೂಡ ನೀವು ಮಾಡಿ ಖಂಡಿತ ನೋಡ್ಬೋದು ಅಂತ ಹೇಳ್ತೇನೆ ಆನಂತರ ಮದುವೆ ಆಗದವರು ಕೂಡ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ವೃಶ್ಚಿಕ ಲಗ್ನದವ್ರಿಗೆ ಮದುವೆ ಆಗುವಂಥ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗಿದೆ ಸಮಯ ಹೋಗ್ತಾ ಉಂಟು ಮದುವೆ ಆಗ್ತಾ ಇಲ್ಲ ಡೆಫಿನೆಟ್ ಆಗಲ್ಲಿ ಏನೋ ಡಿಸ್ಟರ್ಬೆನ್ಸ್ ಉಂಟು ಆಗ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ನೋಡ್ಕೊಳ್ಳಿ ತುಂಬಾ ಕೂಲಿ ಕಾರ್ಮಿಕರು ಪಾಪ ಕೆಲಸ ಮಾಡುವವರು ಕಷ್ಟಪಡುವವರು ಶ್ರಮ ಪಡುವವರು ಶ್ರಮ ಜೀವಿಗಳು ಅವರಲ್ಲಿದ್ರೆ ಅವರಿಗೆ ಫೀಡ್ ಮಾಡಿಸಿ ಅಂತ ಹೇಳ್ತೇನೆ ಅವರಿಗೆ ಏನಾದರೂ ಹೆಲ್ಪ್ ಮಾಡಿ ನಿಮ್ಮಿಂದ ಅಂತ ಹೇಳ್ತೇನೆ ಆಗ ನೋಡಿ ನಿಮ್ಮ ಮದುವೆ ಜೀವನದಲ್ಲಿ ಬರ್ತಕ್ಕಂತಹ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಅಲ್ಲಿ ಬರತಕ್ಕಂತಹ ಅಥವಾ ನಿಮಗೆ ಮದುವೆ ಆಗ್ಬೇಕು ಅದಕ್ಕೆ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಖಂಡಿತವಾಗಿ ದೂರ ಆಗ್ತವೆ ರೈಟಾ ಓಕೆನಾ ಅರ್ಥ ಆಯ್ತು ಅಂದ ಇಟ್ಕೊಳ್ತೇನೆ ಪಾಸ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದೆಲ್ಲ ಸಣ್ಣ ಸಣ್ಣ ಟೆಕ್ನಿಕ್ ದೊಡ್ಡ ದೊಡ್ಡ ರಿಸಲ್ಟ್ ಇರ್ತದೆ ರೈಟಾ ಸಣ್ಣ ಸಣ್ಣ ಟೆಕ್ನಿಕಲ್ಲಿ ದೊಡ್ಡ ದೊಡ್ಡ ರಿಸಲ್ಟ್ ಆನಂತರ ಆ ಹೆಣ್ಸುಗಳಿಗೆ ನಿಮಗೆ ಆರೋಗ್ಯದಲ್ಲಿ ಯಾವಾಗಲೂ ಸಮಸ್ಯೆ ಅಲ್ವಾ ಈ ಜಾತಕ ಆರೋಗ್ಯ ಯಾವಾಗಲೂ ತೊಂದರೆ ಆರೋಗ್ಯ ಸಮಸ್ಯೆಗಳಾಗಿರ್ತದೆ ವಿಶೇಷ ರೀತಿಯಲ್ಲಿರುವಂತದ್ದು ನೀವೇನ್ ಮಾಡಬೇಕಾದ್ರೆ ಆದಷ್ಟು ಗುರು ಚರಿತ್ರೆಯ ಪಾರಾಯಣ ರೈಟ್ ಗುರು ಚರಿತ್ರೆ ಪಾರಾಯಣ ಗುರುವಿನ ಆರಾಧನೆ ದತ್ತ ಚರಿತ್ರೆ ಪಾರಾಯಣ ಗುರುವಿನ ಬಳಿಗೆ ಹೋಗುದು ಅಲ್ವಾ ಭಜನೆ ಮಾಡೋದು ಕೂಡ ನಡೀತದೆ ಪರವಾಗಿಲ್ಲ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳುವುದು ಧಾರ್ಮಿಕ ಧಾರ್ಮಿಕತೆ ಜಾಸ್ತಿನೇ ಫಾಲೋ ಮಾಡುದು ಆನಂತರ ನಿಮ್ಮ ಕುಟುಂಬದಲ್ಲಿ ಯಾರು ತುಂಬಾ ಧಾರ್ಮಿಕತೆಯಲ್ಲಿ ಹೋದವರು ಇದ್ದೇ ಇರ್ತಾರೆ ಪ್ರಿನ್ಸಿಪಲ್ ಫಾಲೋ ಮಾಡ್ಕೊಂಡು ಹೋದ ವ್ಯಕ್ತಿಗಳು ನಿಮ್ಮ ಕುಟುಂಬದಲ್ಲಿ ಇದ್ದೇ ಇರ್ತಾರೆ ಅವರನ್ನು ಫಾಲೋ ಮಾಡುದು ಅವರಿಗೆ ಸಹಾಯ ಮಾಡುದು ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ಅವ್ರ ಜೊತೆ ಜೊತೆಗೆ ತುಂಬ ಚೆನ್ನಾಗಿ ಆಗ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಬಂದಂತಹ ಒಂದಷ್ಟು ತೊಂದರೆಗಳು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗ್ತದೆ ಓಕೆನಾ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಯಾವ ರೀತಿಯಾದ ರಿಸಲ್ಟ್ ನಿಮ್ಮ ಬಾಲಿಗೆ ಬರುತ್ತೆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರುತ್ತೆ ಓಕೆನಾ ಹಾಗಾದರೆ ಇದು ವೃಶ್ಚಿಕ ಲಗ್ನದ ಒಂದು ವೃತ್ತ ಅಂತ ಹೇಳ್ತೇನೆ ಸೊ ಕೆಲವರು ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಈಗ ಈಗ ಬಂದಮೇಲೆ ನಾವು ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡೋಣ ಯಾಕಂದರೆ ಒಂದೇ ವಿಚಾರ ಮಾತಾಡಲಿಕ್ಕೆ ತುಂಬ ಜನಕ್ಕೆ ಬೋರ್ ಆಗುತ್ತೆ ನನ್ಗೆ ಗೊತ್ತಿದೆ ಬೋರ್ ಆಗುತ್ತೆ ಅಂತ ಆದರೂ ಕೆಲವೊಮ್ಮೆ ಹೇಳ್ತಾ ಹೋಗ್ತೀನಿ ನಾನು ರೈಟರ್ಸು ವಾಸ್ತು ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ವಾಸ್ತುವಿನಲ್ಲಿ ಏನಾಗುತ್ತೆ ವಿಶೇಷವಾಗಿ ತುಂಬ ಜನಕ್ಕೆ ವಾಸ್ತು ಅಂದರೆ ಇಂತಹ ಈಗ ಕಿಚನ್ ಇರಬೇಕು ಅಲ್ವಾ ಅಂದರೆ ನಿಮ್ಮ ಅಡುಗೆ ಕೋಣೆ ಇಲ್ಲಿ ಇಂಥ ಕಡೆಯಲ್ಲಿರಬೇಕು ಬೆಡ್ರೂಮ್ ಇಂಥ ಕಡೆಯಲ್ಲಿರಬೇಕು ಆನಂತರ ದೇವ್ರ ಕೋಣೆ ಇಂಥ ಕಡೆಯಲ್ಲಿರಬೇಕು ಟಾಯ್ಲೆಟ್ ಬಾತ್ರೂಮ್ ಇಂಥ ಕಡೆಯಲ್ಲಿ ಇದನ್ನೇ ವಾಸ್ತು ಅಂತ ತಿಳ್ಕೊಂಡಿರ್ತಾರೆ ತಪ್ಪು ಅಂತ ಖಂಡಿತ ಅಲ್ಲ ಓಕೆನಾ ಅದೇ ವಾಸ್ತು ನೋ ನೋ ಡೌಟ್ ಓಕೆನಾ ಇನ್ನು ಅದಕ್ಕಿಂತಲೂ ಡೆಪ್ತಲ್ಲಿ ಹೋಗಿ ಮಾಡುವಂಥ ವಾಸ್ತು ಇದೆ ಅದು ಬೇರೆ ಇಲ್ಲೇನಾಗುತ್ತೆ ಒಬ್ಬ ವಸ್ತು ತಜ್ಞರ ಆಗಿದ್ದರೆ ಯಾರೇ ಆಗಿರಬೇಕಾದ್ರೆ ಅವನಿಗೆ ಪಂಚತತ್ವಗಳ ಎಲ್ಲ ಆ್ಯಟ್ರಿಬ್ಯೂಟ್ಸ್ ಗೊತ್ತಿರಬೇಕು ಪಂಚತತ್ವಗಳಂದ್ರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅದನ್ನು ಹೇಗೆ ಬೆಳೆಸ್ಕೊಳ್ಬೇಕು ಯಾವ ತತ್ವ ಯಾವುದನ್ನು ಡೆಸ್ಟ್ರಾಯ್ ಮಾಡುತ್ತೆ ಅಥವಾ ಅದನ್ನು ತೊಡೆದು ಹಾಕುತ್ತೆ ಅಥವಾ ಯಾವ ತತ್ವ ಯಾವುದನ್ನು ಬೆಳೆಸುತ್ತೆ ಅದರ ಕಂಪ್ಲೀಟ್ ನಾಲೆಜ್ ಯಾರಿಗೆ ಉಂಟು ಅವನು ಮಹಾನ್ ವಾಸ್ತುತಜ್ಞನ ಆಗಬಲ್ಲ ಎಲ್ಲ ಗೊತ್ತಿದೆ ಏನು ಮಾಡಬೇಕಂತ ರೈಟ್ ತಾನೆ ಯಾಕಂದರೆ ನಿಮಗೇನು ಏನು ಸಮಸ್ಯೆ ಬರ್ತಾ ಉಂಟು ನಿಮಗೇನು ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ಅದೆಲ್ಲ ಪಂಚತತ್ವಗಳ ಮುಖಾಂತರನೇ ಬರ್ತಾ ಉಂಟು ಬೇರೆ ಯಾವುದರಿಂದ ಕೂಡ ಬರ್ತಾ ಇಲ್ಲ ಓಕೆನಾ ಮನೆಯಲ್ಲಿಟ್ಟಂಥ ವಸ್ತುಗಳಿರ್ಬೋದು ಮನೆಯ ನಿಮ್ಮ ಪೇಂಟಿಂಗ್ ಇರ್ಬೋದು ಎಲ್ಲವೂ ಕೂಡ ಈ ರೀತಿಯ ಕೆಲಸ ಮಾಡುವಂಥದ್ದು ಮನೆಗೆ ಸಂಬಂಧಪಟ್ಟದ್ದು ಇದು ವಿಚಾರ ಅಂತ ಹೇಳ್ತೇನೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಣಸ್ಗಳು ನಿಮ್ಮ ಮನೆಯಲ್ಲಿ ವಾಟರ್ ಲೆವೆಲ್ ಡಿಸ್ಟರ್ಬೆನ್ಸ್ ಉಂಟು ವಾಟರ್ ಲೆವೆಲ್ ಅಂದರೆ ನಿಮ್ಮ ಮನೆಯ ಜಲತತ್ವ ಡಿಸ್ಟರ್ಬೆನ್ಸ್ ಉಂಟು ಜಲತತ್ವಕ್ಕೆ ಸಂಬಂಧಪಟ್ಟಂತೆ ಉತ್ತರದ ಭಾಗ ಕೆಲಸ ಮಾಡ್ತದೆ ಈಗ ಉತ್ತರದ ಭಾಗದಲ್ಲಿ ರೆಡ್ ಕಲರ್ ಬಂದುಬಿಡ್ತು ಉತ್ತರದ ಭಾಗದಲ್ಲಿ ಯೆಲ್ಲೋ ಕಲರ್ ಬಂದುಬಿಡ್ತು ಉತ್ತರದ ಭಾಗದಲ್ಲಿ ಭಾರ ಹಾಕೊಂಡ್ಬಿಟ್ರಿ ಉತ್ತರದ ಭಾಗದಲ್ಲಿ ಓವರ್ ಹೆಡ್ ವಾಟರ್ ಟ್ಯಾಂಕ್ ಬಂದ್ಬಿಡ್ತು ಅಥವಾ ಉತ್ತರ ಭಾಗ ಡಿಸ್ಕನೆಕ್ಟ್ ಕಟ್ಟಾಗಿ ಹೋಯಿತು ಅಲ್ಲಿಂದ ಅಲ್ವಾ ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ ಇದ್ದಾಗ ವಾಟರ್ ಲೆವೆಲ್ ಏನು ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಅರ್ಥ ಜಲತತ್ವ ಡಿಸ್ಟರ್ಬೆನ್ಸ್ ಆಯಿತು ಈ ಜಲತತ್ವ ಡಿಸ್ಟರ್ಬೆನ್ಸ್ ಆದಾಗ ಏನಾಯಿತು ಒಂದೇದಾಗಿ ಅಟ್ರಾಕ್ಷನ್ ಇರಲ್ಲ ಓಕೆನಾ ಎರಡನೇದಾಗಿ ಅಪರ್ಚುನಿಟೀಸ್ ಬರೋಲ್ಲ ಹಣಕ್ಕೆ ಹಣಕಾಸು ಬರಲ್ಲ ಮೂರನೇದಾಗಿ ಆರೋಗ್ಯದ ಸಮಸ್ಯೆ ಬಂದರೆ ಆರೋಗ್ಯದ ಸಮಸ್ಯೆ ಕ್ಲೆನ್ಸಿಂಗ್ ಆಗಲಿಕ್ಕೆ ಬಿಡುವುದೇ ಇಲ್ಲ ಎಷ್ಟೇ ಮದ್ದು ಮಾಡಿದರೂ ಕೂಡ ಆರೋಗ್ಯದ ಸಮಸ್ಯೆ ಯಥಾವತ್ತಾಗಿರ್ತದೆ ಇದು ಪರಿಜಿ ನಾಲ್ಕನೇದಾಗಿ ಮೈಂಡೇ ನಡಿಯೆಲ್ಲ ಬ್ಲಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಥ ಪರಿಜಿ ಕ್ರಿಯೇಟ್ ಆಗುತ್ತೆ ಯಾವಾಗ ನಿಮ್ಮ ನಾರ್ತ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಥವಾ ನಿಮ್ಮ ಮನೆಯ ಜಲತತ್ವ ಡಿಸ್ಟರ್ಬೆನ್ಸ್ ಆಗುತ್ತೆ ಪಕ್ಕಾ ಇದು ಆಗಿ ಆಗುತ್ತೆ ಇದು ವಿಚಾರ ಅಂತ ಹೇಳಿ ರೈಟ್ನೇ ಓಕೆನಾ ಇದರ ಬಗ್ಗೆ ಬಹಳಷ್ಟು ಬಾರಿ ಮಾತಾಡಿದ್ದೇನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಈಗ ಇದರಲ್ಲಿ ಏನಾಗುತ್ತೆ ಇದರಲ್ಲಿ ಬ್ರಹ್ಮನಿಂದ ಹಿಡಿದು ನಲವತ್ತೈದು ದೇವತೆಗಳು ಫೋರ್ಟಿ ಫೈವ್ ದೇವತೆ ಅದರ ವಿರಾಜಮಾನನಾಗಿರುವಂಥದ್ದು ನಮ್ಮ ವಾಸ್ತು ಮಂಡಲದಲ್ಲಿ ಓಕೆನಾ ಅದರಲ್ಲಿ ನಾಲ್ಕು ದೇವತೆ ಬ್ರಹ್ಮನನ್ನು ಸೇರಿ ಐದು ದೇವತೆ ಬಹಳ ಮುಖ್ಯವಾಗಿ ಬಹಳ ಇಂಪಾರ್ಟೆಂಟಾಗಿ ಕೆಲಸ ಮಾಡುವಂಥದ್ದು ನಿಮ್ಮ ಬ್ರಹ್ಮಸ್ಥಾನದಲ್ಲಿ ಬ್ರಹ್ಮ ಆನಂತರ ಬ್ರಹ್ಮನಿಂದ ಉತ್ತರದ ಭಾಗದಲ್ಲಿ ಭೂಧರ್ ಎನ್ನುವಂಥ ದೇವತೆ ಬ್ರಹ್ಮನಿಂದ ಪೂರ್ವದ ಭಾಗದಲ್ಲಿ ಆರ್ಯಮ ಎನ್ನುವಂಥ ದೇವತೆ ಬ್ರಹ್ಮನಿಂದ ದಕ್ಷಿಣದ ಭಾಗದಲ್ಲಿ ವಿವಿಸ್ವಾನ್ ಅನ್ನೋ ಅನ್ನುವಂಥ ದೇವತೆ ಆನಂತರ ಬ್ರಹ್ಮನಿಂದ ಪಶ್ಚಿಮದ ಭಾಗದಲ್ಲಿ ಮಿತ್ರ ಅನ್ನುವಂಥ ದೇವತೆ ಇದು ಬಹಳ ಇಂಪಾರ್ಟೆಂಟಾಗಿ ಕೆಲಸ ಮಾಡುವಂಥ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಬ್ರಹ್ಮ ಅಂದ್ರೇನು ಬ್ರಹ್ಮ ನಿಮ್ಮ ಥಾಟ್ಸ್ ಓಕೆನಾ ನಿಮಗೆ ಏನೋ ಒಂದು ಥಾಟ್ಸ್ ಜನ್ರೇಟ್ ಆಯಿತು ಈಗ ಏನೋ ಏನೋ ಮಾಡಬೇಕಪ್ಪ ಅಲ್ಲೋ ಒಂದು ಬಿಸ್ನೆಸ್ ಮಾಡಬೇಕು ಮದುವೆ ಆಗಬೇಕು ಮಕ್ಕಳಾಗಬೇಕು ಎಜುಕೇಷನ್ ಆಗಬೇಕು ಏನೋ ಒಂದು ಏನೋ ಒಂದು ಥಾಟ್ಸ್ ನಿಮಗೆ ಜನರೇಟ್ ಆಗುತ್ತಲ್ಲೋ ಅದು ಬಂದು ಬ್ರಹ್ಮ ಓಕೆನಾ ಅದು ಬರೀ ಥಾಟ್ಸನ್ನು ಮಾತ್ರ ಜನ್ರೇಟ್ ಮಾಡದೆ ಬೇರೆ ಏನು ಮಾಡಲ್ಲ ಅವು ಮ್ಯಾನಿಫೆಸ್ಟೇಷನ್ ಅಲ್ಲಿಂದ ಬರುತ್ತೆ ಯಾಕಂದರೆ ಥಾಟ್ಸ್ ಜನ್ರೇಟ್ ಆಯಿತು ಬ್ರಹ್ಮ ಕೆಲಸ ಮಾಡಿದಾಗ ಬ್ರಹ್ಮ ಕೆಲಸ ಮಾಡಿದ ನಂತರ ಏನಾಯ್ತು ಅಲ್ಲಿಂದ ನೆಕ್ಸ್ಟ್ ಝೋನ್ ಏನುಂಟು ನೆಕ್ಸ್ಟ್ ಬಂದು ಉತ್ತರದ ಭಾಗ ಅಲ್ಲಿ ಬೂಧರ್ ಎನ್ನುವ ದೇವತೆಯ ಒಂದು ಅಸ್ತಿತ್ವ ಇರ್ತದೆ ಆ ಭೂಧರ್ ಎನ್ನುವ ದೇವತೆ ಏನು ಮಾಡುತ್ತೆ ನಿಮ್ಮ ಆ ಥಾಟ್ಸ್ಗೆ ಸಂಬಂಧಪಟ್ಟಂತೆ ಯಾವ ಕೆಲಸ ಕಾರ್ಯಗಳು ಆಗಬೇಕು ಅದನ್ನು ಮಾಡಲಿಕ್ಕೆ ಅದು ಶುರು ಮಾಡುತ್ತೆ ಅದನ್ನು ಮಾಡಲಿಕ್ಕೆ ಅದು ನಿಮಗೆ ಅನುವು ಮಾಡಿ ಕೊಡ್ತದೆ ಏನಾದರೂ ಕೂಡ ಅದು ಒಟ್ಟಾರೆ ನೋಡಲಿಕ್ಕೆ ಹೋದರೆ ಅನ್ನೋ ಎನ್ನುವ ದೇವತೆ ನಿಮ್ಮ ಡೈಲಿ ಕೆಲಸ ಏನು ಮಾಡ್ತೀರಲ್ವ ಡೈಲಿ ಕೆಲಸ ಡೈಲಿ ನೀವು ಬೆಳಿಗ್ಗೆ ಹೇಳ್ತೀರಾ ಆನಂತರ ಮುಖ ತೊಳಿತೀರಾ ಟಾಯ್ಲೆಟ್ಗೆ ಹೋಗ್ತೀರಾ ಬಾತ್ರೂಮ್ಗೆ ಹೋಗ್ತೀರಾ ನೀವು ಮತ್ತು ಸ್ನಾನ ಮಾಡ್ತೀರಾ ಎಲ್ಲರ ಜೊತೆ ಕನೆಕ್ಟ್ ಮಾಡಿ ಸೊ ಇದೆಲ್ಲವೂ ಕೂಡ ಭೂದಾರ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೀವಿ ನೀವು ಎದ್ದು ಹೇಳೋದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದು ಆನಂತರ ಆಫೀಸ್ಗೆ ಹೋಗಿ ರೆಡಿ ಆಗೋದು ಇದೆಲ್ಲ ಕೂಡ ಭೂದಾರ್ ಮೇಲಿಂದ ಬಂದ್ತದೆ ಈಗ ಆಫೀಸ್ ಕೆಲಸ ಮಾಡಿ ಅದು ಕೂಡ ಭೂಧರ್ ಮೇಲಿಂದ ಬಂದ ಅಂದರೆ ಪ್ರತಿದಿನದ ನಿತ್ಯ ಕರ್ಮಗಳೇನು ನೋಡಿ ಅದು ಎನ್ನುವ ದೇವತೆ ಮೇಲಿಂದ ಡಿಪೆಂಡ್ ಆಗಿರ್ತದೆ ಓಕೆನಾ ಆ ನಂತರ ಏನಾಗುತ್ತೆ ನೀವು ಬೆಳಿಗ್ಗೆ ಹೇಳ್ತೀರಿ ಅಂತ ಇಟ್ಕೊಳ್ಳೋಣ ಎದ್ದ ನಂತರ ಏನು ಮಾಡ್ತೀರಾ ಎಲ್ಲ ನಿಮ್ಮ ಕೆಲಸ ಆಯಿತು ಆ ನಂತರ ನಿಮ್ಮ ಪತ್ನಿ ಅಥವಾ ಪತಿ ಅವ್ರ ಜೊತೆ ಕನೆಕ್ಷನ್ ಬರುತ್ತೆ ಬರುತ್ತೆ ನಿಮಗೆ ಆನಂತರ ಮಕ್ಕಳ ಜೊತೆ ಕನೆಕ್ಷನ್ ಬರುತ್ತೆ ಅವ್ರ ಜೊತೆ ಮಾತಾಡ್ತೀರಾ ತಂದೆ ತಾಯಿ ಜೊತೆ ಮಾತಾಡ್ತೀರ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಮಾತಾಡ್ತೀರಾ ಮತ್ತು ಎಲ್ಲರ ಜೊತೆ ಮಾತಾಡಲಿಕ್ಕೆ ಶುರು ಅದು ಅದು ಸೋಷಲ್ ಕನೆಕ್ಷನ್ ಅದು ಬಂದು ನಿಮ್ಮ ದೇವತೆ ಆರ್ ಆರ್ಯಾಮ ಎನ್ನುವ ದೇವತೆ ಇದನ್ನು ಮಾಡ್ತೆ ಸೋಷಲ್ ಕನೆಕ್ಷನನ್ನು ಮಾಡಿಕೊಡಲಿಕ್ಕೆ ಶುರು ಮಾಡ್ತೇನೆ ನಿಮಗೆ ರೈಟಾ ಸೊ ಈ ರೀತಿಯಾಗಿ ಇದು ಮುಂದುವರಿತೆತ್ತೆ ಅದೇ ರೀತಿ ನಿಮ್ಗೊಂದು ಥಾಟ್ಸ್ ಜನರೇಟ್ ಆಯಿತು ಆ ಥಾಟ್ಸ್ಗೆ ಸಂಬಂಧಪಟ್ಟಂತೆ ಅದೇನು ನಿಮಗೆ ಮಾಡಬೇಕು ಅದೇನು ಮುಂದುವರಿಲಿಕ್ಕೆ ಅದಕ್ಕೆ ಕೆಲಸ ಕಾರ್ಯಗಳು ಏನು ಬೇಕು ಅದನ್ನು ಶುರು ಮಾಡುವಂಥ ಕೆಲಸವನ್ನು ಭೂದಾರ್ ದೇವತೆ ನಿಮಗೆ ಮಾಡಿಕೊಡುತ್ತೆ ಆಗ ಭೂದಾರ್ ದೇವತೆಯ ಆ ಒಂದು ಆ ಸ್ಥಿತಿ ಸರಿಯಾದ ರೀತಿಯಲ್ಲಿ ಉಂಟು ಅಲ್ಲಿ ಯಾವುದೇ ಅಪ್ಸ್ಟಕಲ್ಸ್ ಇಲ್ಲ ಅಲ್ಲಿ ಯಾವುದೇ ಅಲ್ಲಿ ಯಾವುದೇ ತೊಂದರೆಗಳಿಲ್ಲ ಯಾವುದೇ ರೀತಿಯಲ್ಲಿ ಅಡೆತಡೆಗಳು ಬರುವಂತಹ ವಸ್ತುಗಳು ಅಥವಾ ಅಲ್ಲಿ ಅಂಥ ಸಿಚುವೇಶನ್ ಇಲ್ಲ ಈಗ ನೀವು ಏನು ಥಾಟ್ಸ್ ತರ್ತೀರಾ ಅದು ಮ್ಯಾನಿಫೆಸ್ಟೇಷನ್ಗೆ ಬರುವ ಸಾಧ್ಯತೆಗಳು ತೀರಾಜ ಅಂದರೆ ಅದರ ಪ್ರಾಥಮಿಕ ಹಂತದ ಕೆಲಸ ಕಾರ್ಯಗಳು ನಿರಾಳವಾಗಿ ನಡೀಲಿಕ್ಕೆ ಸ್ಟಾರ್ಟ್ ಆಗ್ತದೆ ಪ್ರಾಥಮಿಕ ಹಂತ ಓಕೆನಾ ಆನಂತರ ಏನಾಯಿತು ಆನಂತರ ಅದಕ್ಕೆ ಬೇಕಾದಂಥ ಪರಿಕರಗಳು ಏನೆಲ್ಲ ಬೇಕು ಸಾಮಾನು ಬೇಕು ಅದನ್ನೆಲ್ಲ ಹಾಕಿ ಅದನ್ನು ಬೆಳೆಸುವಂಥದ್ದು ಮತ್ತೆ ಅಲ್ವಾ ಪ್ರಾಡಕ್ಟ್ ಮಾಡುವಂಥದ್ದು ಅಲ್ವಾ ಒಂದು ಪ್ರಾಡಕ್ಟ್ ಮಾಡಬೇಕಾದ್ರೂ ಕೂಡ ಭೂದಾರ್ ಮೊದಲು ಕೆಲಸ ಮಾಡಬೇಕು ಆನಂತರ ನಂತರ ಅಲ್ಲಿ ಆರ್ಯಾಮ ಕೆಲಸ ಆರ್ಯಾಮ ಅಂದರೆ ಪ್ರೊಡಕ್ಟ್ ಅದು ಅದು ಪ್ರೊಡಕ್ಟನ್ನು ಹೇಗೆ ಮಾಡ್ತೀರಾ ಹೇಗೆ ಪ್ಯಾಕಿಂಗ್ ಮಾಡ್ತೀರಾ ಎಲ್ಲಿಂದ ಎಲ್ಲಿಂದೆಲ್ಲ ಬರುತ್ತೆ ಅದು ಎಷ್ಟೆಷ್ಟು ಜನ ಅದರಲ್ಲಿ ಕೆಲಸ ಮಾಡ್ತಾರೆ ಇದೆಲ್ಲವನ್ನು ನಿಮಗೆ ಆರ್ಯಾಮ ದೇವತೆ ಕನೆಕ್ಟಿವಿಟಿ ಮಾಡಿ ನಿಮಗೆ ಆನಂತರದ್ದು ಪ್ಯಾಕೇಜ್ ಪ್ಯಾಕ್ ರೆಡಿ ಆಯಿತು ಅಂತ ಇಟ್ಕೊಳ್ಳೋಣ ಪ್ಯಾಕ್ ರೆಡಿ ಆಯಿತು ಈಗ ಅಲ್ಲಿಂದ ಪರವಾಗಿಲ್ಲ ಅಲ್ಲಿಂದ ನೆಕ್ಸ್ಟ್ ಬಂದು ವಿವಿಸ್ವಾನ್ ಅದು ಬಂದು ದಕ್ಷಿಣದ ದೇವತೆ ರೈಟಾ ವಿವಿಸ್ವಾನ್ ಅಂದರೆ ಅದು ರಿಲ್ಯಾಕ್ಸೇಷನ್ ಅಂದರೆ ನಿಮಗೆಲ್ಲ ಕೆಲಸ ಆಯಿತು ಈಗ ಅದನ್ನು ನೋಡಿದ್ರೆ ಆ ರಿಲ್ಯಾಕ್ಸ್ ಈಗ ತೊಂದರೆ ಇಲ್ಲಪ್ಪ ಇದನ್ನು ನಾನು ಮಾರ್ಕೆಟಲ್ಲಿ ಈಗ ಮಾರಿದರೆ ನನಗೆ ಇಂತಿಷ್ಟು ಲಾಭ ಬರುತ್ತೆ ಅದು ಬಂದು ವಿವೇಸ್ವಾನ್ ಅದರ ಮುಖಾಂತರ ನೀವೊಂದು ರಿಲ್ಯಾಕ್ಸೇಷನನ್ನು ಪಡಿತೀರ ಅದು ವಿವೇಸ್ವಾನ್ ವಿವಿಸ್ವಾನ್ ನಂತರ ಮತ್ತೊಂದು ದೇವತೆ ಬರುತ್ತೆ ಪಶ್ಚಿಮದಲ್ಲಿ ಮಿತ್ರ ಮಿತ್ರ ಅಂದ್ರೇನು ನಿಮಗೆ ಹೆಚ್ಚಾಗಿ ಏನಾಗುತ್ತೆ ಮಿತ್ರ ಅನ್ನೋ ದೇವತೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡ್ತದೆ ವಿಶೇಷ ರೀತಿಯಲ್ಲಿ ಒಂದಷ್ಟು ಜನರನ್ನು ನಿಮ್ಮ ಬಳಿಗೆ ತಂದು ಬಿಡ್ತದೆ ಒಂದಷ್ಟು ಜನರ ಜೊತೆ ವಿಶೇಷ ರೀತಿ ಕನೆಕ್ಟ್ ಮಾಡುತ್ತೆ ಅಥವಾ ಕನೆಕ್ಟ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ನೀವು ಏನು ಕೆಲಸ ಮಾಡಿರ್ತೀರ ಆ ಕೆಲಸವನ್ನು ನೋಡ್ಕೊಂಡು ಒಂದಷ್ಟು ಜನ ನಿಮ್ಮನ್ನು ಕನೆಕ್ಟ್ ಆಗ್ತಾರೆ ಅಂದಾಗ ಅದು ಮಿತ್ರ ಓಕೆನಾ ಸೊ ಇದು ಒಂದು ರೌಂಡ್ ಅಲ್ಲಿ ಕೆಲಸ ಮಾಡುವಂಥದ್ದು ಓಕೆನಾ ಈಗ ನೋಡ್ಕೊಳ್ಳಿ ನಾನು ಹೇಳ್ತೀನಿ ನಿಮಗೆ ಈಗ ನಿಮಗೆ ಗ್ರೋತ್ ಆಗಬೇಕು ಲೈಫಲ್ಲಿ ಓಕೆನಾ ನಿಮಗೆ ಒಂದು ಲೈಫಲ್ಲಿ ಗ್ರೋತ್ ಬೇಕು ಅಂತ ಇಟ್ಕೊಳ್ಳೋಣ ಓಕೆನಾ ನೀವು ಮನೆಯಲ್ಲಿ ವಾಸ್ತು ಮಾಡ್ತೀರಿ ಅದು ಮಾಡಿ ಇದು ಎಲ್ಲ ಮಾಡ್ತೀರಿ ಓಕೆನಾ ಬ್ಯಾಲೆನ್ಸ್ ಎಲ್ಲ ಮಾಡ್ತೀರಿ ಓಕೆ ಬಟ್ ಅಲ್ಲಿ ವಿಷಯ ಏನಿರ್ತದೆ ಅಂದರೆ ಯಾವಾಗ ಭೂಧರ್ ಎನ್ನುವ ಕೆಲಸ ಭೂಧರ್ ಎನ್ನುವ ದೇವತೆ ಕೆಲಸನೇ ಮಾಡಲ್ಲ ಆಗ ನೀವು ಡೈಲಿ ಏನು ಕೆಲಸ ಮಾಡಿ ಆ ಕೆಲಸಕ್ಕೇನೆ ಡಿಸ್ಟರ್ಬೆನ್ಸ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಮಂತ್ರ ಪಠನೆ ಮಾಡ್ತೀರಿ ಒಂದೆರಡು ದಿನ ಮಾಡ್ತೀರಿ ಮತ್ತೆ ಅಂತೂ ಇಲ್ಲ ಸ್ಥಾನಕ್ಕೆ ಹೋಗ್ತೀರಿ ಒಂದೆರಡು ವಾರ ಹೋದ್ರಿ ಮತ್ತೆಂತೂ ಇಲ್ಲ ಯಾರೇ ಪರಿಹಾರ ಹೇಳಿದ್ರು ಒಂದೆರಡು ದಿನ ಮಾಡಿದ್ರಿ ಮತ್ತಂತೂ ಇಲ್ಲ ಅಲ್ಲೂ ಯಾವುದೇ ಒಂದು ವಿಚಾರ ಯಾವುದೇ ಒಂದು ವಿಚಾರ ಕಂಟಿನ್ಯೂ ಆಗ್ತಾನೆ ಇಲ್ಲ ಯಾವುದೇ ಒಂದು ವಿಚಾರ ಮೊದಲಿಗೆ ಓಕೆ ಎಲ್ಲ ಆಹಾ ಓಹೋ ಎಲ್ಲ ಮಾಡಿ ಆಯಿತು ಮಾರನೇ ದಿನ ಯಾವುದಿಲ್ಲ ಹಾಗಾದರೆ ನಿಮ್ಮ ಯಾವ ದೇವತೆ ಡಿಸ್ಟರ್ಬೆನ್ಸ್ ಉಂಟು ಭೂಧರ್ ಎನ್ನುವ ದೇವತೆ ವಿಶೇಷ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಉಂಟು ಅದಕ್ಕೆ ನಿಮಗೆ ಡೈಲಿ ಯಾವ ಕೆಲಸ ಮಾಡಬೇಕು ಆ ಕೆಲಸ ನಿಮ್ಮನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಹಾಗೇನಾಯಿತು ಎಲ್ಲ ರೀತಿಯಲ್ಲೂ ಡಿಸ್ಟರ್ಬೆನ್ಸ್ ಬಂದ್ಬಿಡ್ತು ನಿಮಗೆ ಹಣಕಾಸಿನ ಸಮಸ್ಯೆ ಬಂತು ಕೆಲಸದ ಸಮಸ್ಯೆ ಬಂತು ಇನ್ಕಮ್ ಬರ್ತಾನೆ ಇಲ್ಲ ಸಾಲ ಸೋಲ ಜಾಸ್ತಿ ಆಯಿತು ಏನು ಮಾಡಬಹುದು ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಡೈಲಿ ಕೆಲಸ ಏನಿದೆಯಲ್ಲೋ ಅದರ ಚಾಚು ತಪ್ಪದೆ ನೀವು ಮಾಡಬೇಕಾಗುತ್ತೆ ಎಲ್ಲ ರೀತಿಯಲ್ಲೂ ಎಷ್ಟು ಪ್ರಯತ್ನ ಮಾಡಿ ಮಾಡಬೇಕಾಗುತ್ತೆ ಅಥವಾ ಯಾರಿಗಾದರೂ ವಾಸ್ತು ಈ ಟೆಕ್ನಿಕ್ ಗೊತ್ತಿದೆ ಅಂದಾಗ ಅವರ ಹತ್ರ ಭೂಧರ್ ಎನ್ನುವ ದೇವತೆಯನ್ನು ಸರಿ ಮಾಡಿಸಬೇಕಾಗುತ್ತೆ ಅಲ್ವಾ ಅದು ಯಾರಿಗೆ ಮಹಾ ಮಹಾವಾಸ್ತು ತಜ್ಞರಿಗೆ ಮಾತ್ರ ಬೇರೆ ಯಾರಿಗೆ ಗೊತ್ತಿರೋದಿಲ್ಲ ಆಗ ಬೂಧರ್ ಎನ್ನುವ ದೇವತೆಯನ್ನು ಸರಿ ಮಾಡಿದಾಗ ಮೇ ಬಿ ನಿಮಗೆ ಮುಂದಿನ ಝೋನ್ ಕನೆಕ್ಟಿವಿಟಿ ಆರ್ಯಾಮ ಎನ್ನುವ ದೇವತೆಯನ್ನು ಕನೆಕ್ಟ್ ಆಗುತ್ತೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಆರ್ಯಾಮ ಅನ್ನೋ ದೇವತೆ ಆರ್ಯಮ್ಮ ದೇವತೆ ಹೇಗೆ ಕೆಲಸ ಅಂದರೆ ನೀವು ಭೂಮಿಯಲ್ಲಿ ಒಂದು ಬೀಜವನ್ನು ಹಾಕ್ತೀರಿ ಆ ಬೀಜ ಮೊಳಕೆ ಹೊಡೆದು ಮೇಲೆ ಬರ್ತದೆ ಆನಂತರ ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ತೀರಿ ನೀರು ಹಾಕ್ತೀರಿ ಸಾಕ್ತೀರಿ ಬೆಳೆಸ್ತೀರಿ ಎಲ್ಲ ಮಾಡ್ತೀರಿ ಆನಂತರ ಅದರಲ್ಲಿ ಹೋಗಿ ಫಲ ಬರುತ್ತೆ ನಿಮಗೆ ರೈಟ್ ಫಲ ಬರುತ್ತೆ ಅದು ಬಂದು ಆರ್ಯಾಮ ದೇವತೆಯ ಕೆಲಸ ಅದು ಅಲ್ಲಿ ಫಲ ಬರುತ್ತೆ ಆ ಫಲನೇ ನಿಮ್ಮ ಒಂದು ಶ್ರಮಕ್ಕೆ ಸಂಬಂಧಪಟ್ಟಂತಹ ಒಂದು ಗಿಫ್ಟ್ ಅದು ರೈಟ ನಿಮ್ಮ ಶ್ರಮಕ್ಕೆ ಸಂಬಂಧಪಟ್ಟಂತಹ ಆ ಒಂದು ಸ್ಯಾಲ್ರಿ ಅಂತ ಇಟ್ಕೊಳ್ಳಿ ಅದು ಹಣ ಓಕೆನಾ ಅದು ಆ ಫಲವನ್ನು ನೀವು ಮಾರ್ತೀರಾ ಇಡ್ತೀರಾ ಏನು ಮಾಡ್ತೀರಾ ಅದರ ಮುಖಾಂತರ ಇನ್ಕಮ್ ಏನು ಬರುತ್ತೆ ಅದು ಮತ್ತು ದಕ್ಷಿಣದ ಭಾಗಕ್ಕೆ ಹೋಗಿ ಕನ್ವರ್ಟ್ ಆಗುತ್ತೆ ಓಕೆನಾ ಇದು ವಿಚಾರ ನೋಡಿ ಇಲ್ಲಿ ಏನು ನಾವು ನೆನ್ಪಿಟ್ಕೊಳ್ಬೇಕು ಏನಪ್ಪ ಗಿಡವನ್ನು ಬೆಳೆಸೋದ್ರ ಮುಖಾಂತರ ಮಾತ್ರಣ ನಾನಾ ನೀವು ಪ್ರತಿದಿನ ಎದ್ದ ಮೇಲೆ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳು ಆದ ಮೇಲೆ ಜನರ ಜೊತೆ ಎಷ್ಟು ಕನೆಕ್ಟ್ ಆಗ್ತೀರಾ ಜನರ ಜೊತೆ ಎಷ್ಟು ಬೆರಿತೀರಾ ಜನರ ಜೊತೆಗೆ ಎಷ್ಟು ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀರಾ ಅಥವಾ ಜನರಿಗೆ ನಿಮ್ಮಿಂದ ಏನು ಪ್ರಯೋಜನಕ್ಕೆ ಬರುತ್ತೆ ನಿಮ್ಮ ಪ್ರ ನಿಮ್ಮ ಒಂದು ಟೆಕ್ನಿಕನ್ನು ಇಟ್ಟುಕೊಂಡು ಅಥವಾ ನೀವು ಹೇಳಿದ ಸಜೆಷನ್ ಇಟ್ಟುಕೊಂಡು ಅಥವಾ ನೀವು ಕೊಟ್ಟ ವಸ್ತುವನ್ನು ಇಟ್ಟುಕೊಂಡು ಅಥವಾ ನೀವೇನೇ ಮಾಡಿ ಅವ್ರಿಗೆ ಬೇಕು ಅದರಲ್ಲಿ ಎಷ್ಟು ಅವ್ರು ಗ್ರೋತ್ ಆಗ್ತಾರೆ ಎಂಬುದರ ಮೇಲೆ ನಿಮ್ಮ ಗ್ರೋತ್ ನಿಂತಿರ್ತದೆ ರೈಟ್ ಅದು ಬಿಟ್ಟರೆ ಬೇರೇನಿಲ್ಲ ಅದಕ್ಕೇ ಪ್ರತಿ ಬಾರಿ ಹೇಳುವಂಥದ್ದು ದಾನ ಮಾಡಿ ಧರ್ಮ ಮಾಡಿ ಅಥವಾ ಯಾರಿಗದು ಒಳ್ಳೇದು ಮಾಡಿ ನಿಮ್ಮಲ್ಲಿ ಅದರ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಕೊಟ್ಟರೆ ಮಾತ್ರ ಅವರು ಬೆಳೆದು ನಿಂತಾಗ ಅವರೇನೋ ಬೆಳೀತಾ ಇದ್ದಾರೆ ಪರಿವರ್ತನೆ ಬರ್ತಾ ಉಂಟು ಆ ಮೂಮೆಂಟಲ್ಲಿ ಮಾತ್ರ ಒಂದು ಮರ ಹೇಗೆ ದೊಡ್ಡದಾಗಿ ಫ್ರೂಟ್ಸನ್ನು ಕೊಡುತ್ತೆ ನಿಮಗೆ ಆ ರೀತಿಯಾದ ಫ್ರೂಟ್ಸ್ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ಯಥ ಬರೋಲ್ಲ ಬರಲ್ಲ ಬರಲ್ಲ ಈಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ಬಿಸ್ನೆಸ್ ಏನು ನಡೀತಿಲ್ಲ ಅದು ನಡೀತಾರೆ ಸೊ ನಡೆಯುವುದು ಕೂಡ ಇಲ್ಲ ಯಾಕಂದರೆ ನಿಮ್ಮ ಡೈಲಿ ಏನು ನಿಮ್ಮ ಒಂದು ಕೆಲಸ ಉಂಟು ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ವೇಯಲ್ಲಿ ನೀವು ಮಾಡ್ತಾ ಇಲ್ಲ ಭೂದರ್ ಏನೋ ದೇವ ಉಂಟು ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಅರ್ಥ ಆಯಿತು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನು ನಿಮಗೆ ಈ ಆರ್ಯಾಮ ದೇವ್ ಆರ್ಯಾಮ ಎನ್ನುವ ದೇವತೆಯನ್ನು ಬಹಳ ಚೆನ್ನಾಗಿಟ್ಕೊಳ್ಬೇಕಾದ್ರೆ ಇರುವಂಥ ಐಡಿಯಾ ಏನುಂಟು ಆದಷ್ಟು ದೇವಸ್ಥಾನಗಳಿಗೆ ಹೋಗಿ ಉತ್ಸವಗಳಿಗೆ ಹೋಗಿ ಎಲ್ಲಿ ತುಂಬ ಜನರು ಸೇರಿರ್ತಾರೆ ಅಲ್ಲಿ ಹೋಗಿ ಅವರ ಜೊತೆಗೆ ಸ ಬೆರಲಿಕ್ಕೆ ಪ್ರಯತ್ನ ಮಾಡಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಮನೆಯಲ್ಲೇ ಕೂತ್ಕೊಳ್ಳೋದಲ್ಲ ಮನೆಯಲ್ಲಿ ಕೂತ್ಕೊಂಡೆ ಆರ್ಯಾಮ ಅನ್ನೋದ್ರು ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಆನಂತರ ನಿಮ್ಮಲ್ಲಿ ಸಾಧ್ಯ ಆದರೆ ಯಾವುದೋ ವಿದ್ಯೆ ಉಂಟು ಅದನ್ನು ನೀವು ಝೂಮ್ ಆ್ಯಪ್ ಮುಖಾಂತರ ಯಾರಿಗಾದ್ರೂ ಕೊಡಿ ಯೂಟ್ಯೂಬ್ ಮುಖಾಂತರ ಕೊಡಿ ಟಿವಿಯ ಮುಖಾಂತರ ಕೊಡಿ ಅಥವಾ ನೀವೊಂದು ಸತ್ಸಂಗ ಮಾಡಿ ಅಲ್ಲಿ ಕೊಡಿ ಕೊಡಲಿಕ್ಕೆ ಪ್ರಯತ್ನ ಮಾಡಿ ನೀವೇನು ಬೇಕಾದರೂ ಮಾಡಿ ಈ ರೀತಿಯಾಗಿ ಏನಾಗುತ್ತೆ ನಿಮ್ಮ ಕನೆಕ್ಷನನ್ನು ಸಮಾಜ ಜೊತೆ ಜೊತೆಗೆ ನೀವು ಸೇರಿಸಿಕೊಂಡಾಗ ಹಣ್ಣು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆರ್ಯಾಮ ಅನ್ನೋ ದೇವತೆ ನೋಡಿ ಅದು ಆಕ್ಟಿವೇಟ್ ಆಗುತ್ತೆ ಆರ್ಯಾಮ ಅನ್ನೋ ದೇವತೆ ಆಕ್ಟಿವೇಟ್ ಆದರೆ ಸಾಕು ಆಗ ಏನಾಗುತ್ತೆ ವಿಶೇಷ ರೀತಿಯಲ್ಲಿ ನಿಮ್ಮ ನಿಂತು ಹೋದ ಬಿಸ್ನೆಸ್ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಪ್ರಾಸ್ಪರಿಟಿ ಏನುಂಟು ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇದು ಎರಡು ಬಹಳ ಮುಖ್ಯವಾಗಿರುವಂಥ ದೇವತೆ ಅಂತ ಹೇಳ್ತೇನೆ ಭೂಧರ್ಮತೆ ಆರ್ಯಮ ಆರ್ಯಾಮ ಬಹಳ ಚೆನ್ನಾಗಿರುವಂಥದ್ದು ಈ ರೀತಿ ಇದನ್ನು ಅಂತೂ ಮಾಡ್ಕೊಳ್ಬೋದು ರೈಟಾ ಈಗ ಎಷ್ಟು ಜನ ಮಾಡ್ಬೋದು ಇದನ್ನು ಅಲ್ವಾ ಎಷ್ಟು ಜನ ಈಗ ನಿಮಗೆ ಒಂದು ಮನಸ್ಸಿದೆ ನನ್ನ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ನಾನು ಎತ್ತರಕ್ಕೆ ಏರಬೇಕು ನನಗೆ ಫಲ ಬೇಕು ಅದು ಬೇಕು ಸೊ ಯಾರು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಲಿಕ್ಕೆ ತಯಾರಿದ್ದಾರೆ ಅಲ್ವಾ ಯಾರು ಪ್ರತಿ ಬಾರಿ ಉತ್ಸವಕ್ಕೆ ಹೋಗ್ಲಿಕ್ಕೆ ತಯಾರಿದ್ದಾರೆ ಯಾರು ಪ್ರತಿ ಬಾರಿ ಆ ಜನ ನಿಬಿಡ ಪ್ರದೇಶದಲ್ಲಿ ಹೋಗಿ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಒಂದು ವೇಳೆ ನೀವು ಮಾಡಿದರೆ ಅಲ್ವಾ ಅದು ಒಂದು ವೇಳೆ ನೀವು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆರ್ಯಾಮ ಅನ್ನೋ ದೇವತೆ ಬ್ಯಾಲೆನ್ಸ್ ಆರ್ಯಾಮ ಎನ್ನೋ ದೇವತೆ ಬ್ಯಾಲೆನ್ಸ್ ಆದರೆ ನಿಮಗೆ ಅಪರ್ಚುನಿಟೀಸ್ಗೆ ಕಡಿಮೆನೇ ಇರುವುದಿಲ್ಲ ಗ್ರೋತಿಗೆ ಕಡಿಮೆನೂ ಇರುವುದಿಲ್ಲ ಯಾರು ಕೂಡ ನೀವು ಕೈ ಚಾಚಬೇಕಂತೇನಿಲ್ಲ ಆಟೋಮೆಟಿಕ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಒಂದು ವೇಳೆ ಅದು ಮಾಡಿಲ್ಲ ನೋಡಿ ಯಾರ ಜೊತೆ ಆದರೂ ಜಗಳ ಮಾಡಿಕೊಂಡು ಯಾರ ಜೊತೆ ಜಗಳ ಮಾಡಿಕೊಂಡು ಅವ್ರಿಗೆ ಏನೋ ದುಃಖ ಕೊಟ್ಟು ಒಂದು ಸಂಬಂಧವನ್ನು ನೀವು ಕಡಿದು ಬಿಟ್ಟ್ರಿ ಒಂದು ಸಂಬಂಧವನ್ನು ಹಾಕಿದ್ರೆ ಅಂದಾಗ ನಿಮ್ಮ ಗ್ರೋತ್ ನಿಂತು ಹೋಗುತ್ತಾ ಇದೆ ನಿಮ್ಮ ಗ್ರೋತ್ ಬರೋದಿಲ್ಲ ನಿಮಗೆ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮ್ಮ ನಿಮ್ಮ ಬಿಸ್ನೆಸ್ ಸಮೇತ ಡಿಸ್ಟರ್ಬೆನ್ಸ್ ಆಗ ಅದಕ್ಕೋಸ್ಕರ ಬೇರೆಯವ್ರಿಗೆ ಉಪಾದಂತೂ ಕೊಡುವ ಹಾಗಿಲ್ಲ ಯಾವುದೇ ಕಾರಣ ಕೂಡ ನೀವು ಬೆಳೆಸುವಂಥ ಕೆಲಸ ಮಾಡಬೇಕೇ ಹೊರತು ಅದನ್ನು ತುಂಡು ಮಾಡುವಂಥ ಕೆಲಸ ಮಾಡುವ ಹಾಗಿಲ್ಲ ಕಟ್ ಮಾಡುವಂಥ ಕೆಲಸ ಮಾಡುವ ಹಾಗಿಲ್ಲ ಅವರಿಗೆ ತೊಂದರೆ ಕೊಡುವಂಥ ವಿಚಾರಗಳು ನಿಮ್ಮಲ್ಲಿ ಬರಲೇ ಅಂತ ಹೇಳ್ತೇನೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾರಾದರೂ ತುಂಬಾ ಗ್ರೋತ್ ಪಡೆದವರು ಇರ್ತಾರೆ ಅವರು ನೋಡಿದ್ರೆ ನಿಮಗೆ ಹೊಟ್ಟೆಗೆ ಸ್ಟಾರ್ಟ್ ಆಯ್ತು ಇಲ್ಲಿಂದ ರೈಟ್ ಅವ್ನು ತುಂಬಾ ಗ್ರೋತ್ ಆಗಿದ್ರು ಪಾಪ ನೋಡಿ ಅವನ ಗ್ರೋತ್ ಆಗ್ತಾ ಉಂಟು ಅವನಂತೂ ಬೆಳೀತಾನೆ ಬಟ್ ಈ ಒಂದು ಥಾಟ್ಸ್ ಅನ್ನು ಇಟ್ಕೊಂಡು ನೀವು ಡೌನ್ ಆಗ್ತೀರ ಅಲ್ವಾ ನಿಮ್ಗೆ ಏನಾಗುತ್ತೆ ಅದು ಏನು ಆರ್ಯಾಮ ಅನ್ನೋ ದೇವತೆ ನಿಮಗೆ ಆ ಒಂದು ಪ್ರಾಸ್ಪರಿಟಿ ಕೊಡಬೇಕು ಅಥವಾ ನಿಮ್ಮನ್ನು ಬೆಳೆಸಬೇಕು ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಫ್ರೂಟ್ಫುಲ್ ಆದ ರಿಸಲ್ಟ್ ಕೊಡಬೇಕು ಕೊಡದೇ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಓಕೆನಾ ಇನ್ನಷ್ಟು ವಿಚಾರಗಳಿವೆ ಅದರಲ್ಲಿ ಖಂಡಿತ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಒಂದಷ್ಟು ವಿಚಾರಗಳು ನಿಮ್ಮ ಕೈ ಸೇರ್ತವೆ ಒಂದಷ್ಟು ವಿಚಾರಗಳನ್ನು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಾನು ಇವತ್ತು ಇಷ್ಟಂತ ಹೇಳಿದೆ ನಿಮಗೆ ಆದಷ್ಟು ಜನ ನಿಮ್ಮ ಪ್ರದೇಶಕ್ಕೆ ಹೋಗಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಜನರ ಜೊತೆಗೆ ಬೆರೀಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ನಿಮಗೆ ನಿಮ್ಮಲ್ಲಿ ಏನಿದೆಯೋ ಅದನ್ನು ಕೊಡಲಿಕ್ಕೆ ಕೂಡ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು ನಿಮ್ಮ ಬಿಸ್ನೆಸ್ ಏನುಂಟು ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಬಟ್ ಈಗ ಸಮಯ ಮೀರ್ತಾ ಏನು ಮಾಡೋಕ್ಕಾಗಲ್ಲ ಆರದ್ದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ನಿಮಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಏನೇನಿದ್ರೆ ನಮ್ಮ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ Namastê.